ಇಲ್ಲಿ ನಿಂತಿರುವ ವ್ಯಕ್ತಿ ನಮ್ಮ ಈ ಸಿನಿಮಾದ ಕಥಾನಾಯಕ ಜೇಮ್ಸ್. ಇನ್ನೊಬ್ಬ ಪಾಂಡು ಎಲ್ಲಿ ಅಂತ ಕಂಡ್ರಿ ಈ ನಮ್ಮ ಜೇಮ್ಸ್ ಈಗ ಕಾಯ್ತಿರೋದು. ಜೇಮ್ಸ್ ಕ್ರಿಶ್ಚಿಯನ್ ಹೆಸರು, ಪಾಂಡು ಹಿಂದೂ ಅಂತ ಯೋಚಿಸ್ತಿದ್ದೀರಾ? ಜೇಮ್ಸ್ ಜೇಮ್ಸ್ ಅಂದ್ರೆ ಜೇ ಮಧುಕರ ಅಂತ. ಜೇಮ್ಸ್ಗೆ ಜೇಮ್ಸ್ ಬಾಂಡ್ ಜವರಪ್ಪನ ಹೆಸರಿಂದ ಜೇ ಅನ್ನೋ ಇನಿಷಿಯಲ್ ತಗೊಂಡು, ಜೊತೆಗೆ ಅವನು ಗಳಿಸ್ತಕ್ಕಂಥ ಶಿಷ್ಯ ಪಾಂಡು ಯಾವಾಗಲೂ ಹೇಗೆ ಹೊಡೆಯೋದು ಚೆನ್ನಾಗೂ ಇರಲ್ಲ ಅನ್ಕೊಳ್ಳಿ. ಬಾಸು ಡಿ ಟಿ ಪಿ ಆಯ್ತು. ಅಲ್ಲ ಗುರು, ಇಷ್ಟು ದೊಡ್ಡ ಬ್ಯಾಂಕ್ ಓಪನ್ ಮಾಡಿ ಎಲ್ಲರಿಗೂ ನಾಮ ಹಾಕ ಕೊಟ್ಟಿದೀವಲ್ಲ, ನಿನ್ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀಯಾ? ಹಾಕ್ಬಿಟ್ಯಾ ಅಡ್ಬ ಹಾಕ್ಬಿಟ್ಯಾ? ಲೋ, ಇದು ವರ್ಕೌಟ್ ಆಗುತ್ತೆ ಇಲ್ಲ ಅಂತ ಆಮೇಲೆ ನೋಡು. ಇದೊಂಥರ ಹೈ ಲೆವೆಲ್ ಬಿಸ್ನೆಸ್, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ಇದನ್ನ ಅಲ್ಲಿ ಹಚ್ಚಿ ತಗೋ, ಬೇಗ ಹಚ್ಚು. ನನ್ನ ಮಕ್ಕಳು ಜನ ನೋಡಿ, 1-10 ಬ್ಯಾಂಕು ಹಾಗೆ ಬಿದ್ದುಬಿಡ್ಬೇಕು. ನಮ್ಮ ವ್ಯಾಪಾರ ಸೂಪರ್. ಸಾಹೇಬ್ರ, ಕರೆನ ಇಲ್ಲಿ 2,000 ಕಟ್ಟಿದ್ರ 3 ತಿಂಗಳಾಗಿ 20,000 ಕೊಡ್ತೀನಿ. ಮತ್ತೆ ಆಗ್ಲಿಂದ ದುಡ್ಡು ಕಟ್ಟ ಕ್ಯೂ ನಿಂತಿರೋ ಇವ್ರಿಗೆಲ್ಲ. ಸಾಹೇಬ್ರಲ್ರಿ, ಬ್ಯಾಸರ ಮಾಡ್ಕೋಬಿಡಿ. ನಾವು ಕಟ್ಟ ರೊಕ್ಕಕ್ಕ ನೀವು ರಿಸಿಪ್ಟ್ ಕೊಡಕ್ಕಿಲ್ಲ ಅಂತಿರಲ್ರಿ, ಏನ್ ಮಾಡದ? ಅತ್ತಾಯ್ತು ಬಿಡಪ್ಪ, ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನಿಮ್ ದುಡ್ಡು ಹೋಗ್ಬಿಟ್ರೆ ಏನ್ ಮಾಡೋದು ಅನ್ನೋದಲ್ವಾ ನಿನ್ ಅನುಮಾನ? ಕಟ್ಟೋ ದುಡ್ಡಿಗೆ ಏನ್ ಗ್ಯಾರಂಟಿ ಅಂತ ತಾನೇ ನಿಂದು? ಹೌದ್ರಿ, ಹೌದ್ರಿ ಅಪ್ಪ. ಲವ್ ಬಕ್ರ, ನನ್ ಮಗನೇ, ಜುಜುಬಿ 2,000 ರೂಪಾಯಿ ತಗೊಂಬಂದ್ ಕಟ್ಟೋದಕ್ಕೆ ಇಷ್ಟೊಂದು ಮಾತಾಡ್ತೀಯಲ್ಲ. 20,000 ರೂಪಾಯಿ ಜನ ಕಣ್ಣು ಮುಚ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಕಟ್ಟೋಗ್ತಾ ಇದಾರಲ್ಲ, ಅವರೆಲ್ಲ ಬಕ್ರಗಳಲ್ವಾ? ಅಯ್ಯೋ ಪಾಪ ಜನಗಳಲ್ವಾ? ನೋಡು, 3 ತಿಂಗಳು ಬಿಟ್ಕೊಂಡ್ ಬಾ, ಆಗ ಇವರೆಲ್ಲ 20,000 2,00,000 ಎಣಿಸ್ಕೊಂಡು ಹೋಗ್ತಾರಲ್ಲ, ಆವಾಗ ಬಗ್ಗೆ ಎಂತೆ. ಆದ್ರೆ ಏನ್ರಿ ಹೇಳ್ರಲ್ಲ, ಏನ್ರಿ ಹೇಳ್ರಲ್ಲ, ಆದ್ರೆ ಈ 3 ತಿಂಗಳಲ್ಲಿ ಬರೋ 18,000 ರೂಪಾಯಿ ಲಾಭ ನಾ ಕಳ್ಕೋಬೇಕಾಗತ್ತೆ ಅಷ್ಟೇ. ಹ್ಞೂ, ನಾನೇನ್ ಮಾಡೋಕ್ಕಾಗತ್ತೆ? ಎಲ್ಲ ಇಲ್ಲಿ ಬದಿರಬೇಕಲ್ವಾ? ಸರಿ, ನಿನ್ ದಾರಿ ಬಿಡು, ಇವ್ರನ್ನೆಲ್ಲ ಒಳಗೆ ಬಿಡ್ಬೇಕು. ಅಯ್ಯಯ್ಯೋ, ನಾನು ಯಾವಾಗ ರೊಕ್ಕ ಕಟ್ಟಲ್ಲ ಅಂದಿನ್ರಿ? ಈಟೋನ್ ಜನ ರೊಕ್ಕ ಕಟ್ಟಬೇಕಾದ್ರ ನಾನು ನಂಬಕ್ಕಿಲ್ಲ ಅಂತೀನಿ. ನಾವು ಹೊಳಗ್ ಹೋಗ್ತೀನಿ ಬಿಡ್ರಿ ಸಾಹೇಬ್ರ, ಪ್ಲೀಸ್ ರೀ ಬಿಡ್ರಿ ಒಳಗ ಪ್ಲೀಸ್. ಒಳ್ಳೆ ಬಾಕ್ರ ಆಯ್ತು, ನಿಮ್ಗೆ ಯಾವಾಗ ಆಗುತ್ತೋ ಆಗ ಬಂದು ಕಟ್ಟಿ. ಬನ್ನಿ ಸರ್, ಬನ್ನಿ, ಜಗತ್ತಿನ ಅತಿ ದೊಡ್ಡ ಬ್ಯಾಂಕ್ 1-10 ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಸರ್. ನೀವೇನ್ ಸಂಕೋಚ ಪಟ್ಕೋಬೇಡಿ ಸರ್, ನೀವ್ ಇಲ್ಲಿ ತನಕ ಬಂದ್ಮೇಲೆ ಜಗತ್ತಿನ ದೊಡ್ಡ ದೊಡ್ಡ ಶ್ರೀಮಂತರ ಸಾಲ್ಗೆ ಸೇರ್ದಂಗೆ ಲೆಕ್ಕ. ನಾನ್ ಕಟ್ಟಕ್ ಬಂದಿರೋದು ಬರೀ 2,000 ಅಷ್ಟೇ ರೀ ಮೇಡಮ್. ಅವರ ಅದ್ಯಾಕ ಹಂಗಂತೀರಾ ಸರ್? ಇವತ್ತು 2,000 ಕಟ್ಟಿ 20,000 ತಗೊಳ್ಳೋರು, ನಾಳೆ 20,000 ಕಟ್ಟಿ 2,00,000, 2,00,000 ಕಟ್ಟಿ 20,00,000, 20,00,000 ಕಟ್ಟಿ 2,00,000 ತಗೊಂಡೆ ಇರ್ತೀರಾ ಸರ್? ಬನ್ನಿ ಸರ್, ಬನ್ನಿ. ಕೈಯೇ ಬಿಡಕ್ಕಿಲ್ಲವಲ್ಲಪ್ಪ. ಬಾಸ್ ಬನ್ನಿ, ನೀವ್ ಹೋಗಿ ಸರ್, ಬನ್ನಿ ಕೂತ್ಕೊಳ್ಳಿ. ಏನ್ ನಿಮ್ ಹೆಸರು? ಉಳ್ಳಾಗಡ್ಡಿ ಅಂತ ಸರ್. ಏನ್ ಮಾಡ್ಕೊಂಡಿದ್ದೀರಾ ಆರ್ ಟಿ ಆಫೀಸ್ ನಲ್ಲಿ? ಆರ್ ಟಿ ಆಫೀಸರ? ಅಯ್ಯೋ ಅಲ್ರಿ ಸರ್, ನಮ್ ಪ್ಯೂನ. ಓ, ಆದ್ರೆ ಏನಾಯ್ತು ಬೇಡಯ್ಯ, ಆರ್ ಟಿ ಆಫೀಸ್ ನಲ್ಲಿರೋ ಪ್ಯೂನು 100 ಎಕರೆ ಇರೋ ಹಳ್ಳಿ ಜಮೀನ್ದಾರಿ ಸಮಾತ ನನಗೊತ್ತಿಲ್ವಾ? ಆರ್ ಟಿ ಓ ಆಫೀಸ್ ನಲ್ಲಿದ್ದು ಇನ್ನೂ ಹಣ ಮಾಡ್ಬೇಕು ಅನ್ನೋ ನಿಮ್ ಮಾತೆ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆ. ನಿಜವಾಗ್ಲೂ ನಿಮ್ ಹಣ ದಹನ ಮೆಚ್ಚಬೇಕಾದ್ದೆ. ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ, ಇನ್ ನೀವು 100,00,000 ಮಾಡೋದ್ರಲ್ಲಿ ಸಂಶಯನೇ ಇಲ್ಲ. ಅಂದಾಗ ಎಷ್ಟು ಲಕ್ಷ ತಗೊಂಡ್ ಬಂದಿದ್ದೀರಾ? 100,00,000? ನಾನು ನನ್ನ ಹತ್ರ ಬರೀ 2,000 ಅದ. ಯಾಕ ಸರ, ಯಾಕ ನಗ್ಲಿಕತ್ತೀರಿ? ಏನಾತು? ನಗ್ರೆ ಇನ್ನೇನ್ ಮಾಡೋಕಾಗುತ್ತೆ ಹೇಳಿ. ಅಲ್ಲ, ಆರ್ ಟಿ ಓ ಆಫೀಸ್ ನಲ್ಲಿ ಇದೀನಿ ಅಂತಿದ್ದೀರಾ? ಕೋಟ್ಯಾಧಿಪತಿ ಆಗ ಬಂದಿದ್ದೀರಾ?
ನೋಡಿದ್ರೆ ಜುಜುಬಿ 2000 ಕಟ್ತೀನಿ ಅಂತೀರಾ. ಅಲ್ಲ, 2000 ಏನ್ ಸಿಗುತ್ತೆ? ಜುಜುಬಿ 20,000. ಆ 20,000 ಕಟ್ಟಿದ್ರೆ 2,00,000. ಆ 2,00,000 ಕಟ್ಟಿದ್ರೆ 20,000 ಸಿಗುತ್ತೆ. ಜುಜುಬಿ 20,000 ಸಂಪಾದಿಸೋದ್ರಲ್ಲಿ 1 ವರ್ಷ ಆಗ್ಬಿಟ್ಟಿರುತ್ತೆ ಗೊತ್ತಾ? ಹಾ, 20,00,000 ಜುಜುಬಿನ? ಮತ್ತೆ ಜುಜುಬಿ ಅಲ್ಲದೆ ಮತ್ತೇನು? ಅಲ್ಲ, 20 ಕೋಟಿ 200 ಕೋಟಿ ಸಂಪಾದನೆ ಮಾಡೋ ಜಾಗದಲ್ಲಿ ಬರೀ 20,00,000 ಸಂಪಾದಿಸಿದ್ರೆ ಜುಜುಬಿ ಅಲ್ವಾ? ನಾ ಮತ್ತೆ ಆ 20,00,000 ಕಟ್ಟಿ 2 ಕೋಟಿ ಮಾಡ್ತೀನ. ಅದು ಹಾಗಾಗಲ್ಲ ಕಣ್ರಿ. ಅದಕ್ಕೆ ನಮ್ ಬ್ಯಾಂಕ್ ರೂಲ್ ಸರಿ ತಿಳ್ಕೊಳ್ಳಿ ಅಂತ ಹೇಳೋದು. ಇಲ್ಲಿ 3 ಸಲ ಮಾತ್ರ ದುಡ್ಡು ಕಟ್ಬಹುದು, 3ಕ್ಕೆ ಮುಕ್ತಾಯ. ಹೌದ್ರಿ, ಮೊದಲು 3 ತಿಂಗಳು ನೀವ್ ಎಷ್ಟು ಬೇಕಾದ್ರೂ ಕಟ್ಬಹುದು. ಆದ್ರೆ 3 ತಿಂಗಳಾದ್ಮೇಲೆ ನೀವ್ ಇದ್ರಿಂದ ಸಂಪಾದಿಸಿದ ದುಡ್ಡನ್ನ ಕಟ್ಟೋ ಹಾಗಿಲ್ಲ, ತಿಳಿತಾ? ಇದೇನ್ರಿ ಸಾಹೇಬ್ರ, ಬಹಳ ಅನ್ಯಾಯ. ಏನ್ ಮಾಡಕ್ಕಾಗುತ್ತೆ, ಇದು ನಮ್ ಬ್ಯಾಂಕ್ ರೂಲ್ಸ್. ನಿಮ್ಗೂ ಸ್ವಲ್ಪ ಅನ್ಯಾಯ ಅನ್ಸ್ಬಹುದು, ಆದ್ರೆ ಬೇರೆಯವ್ರಿಗೂ ಕೋಟ್ಯಾಧಿಪತಿ ಆಗೋ ಅವಕಾಶ ಸಿಗ್ಲಿ ಅಂತ ಈ ರೂಲ್ಸ್ ಮಾಡಿದೀವಿ. ಅದಕ್ಕೆ ಸ್ವಲ್ಪ ತಲೆ ಉಪಯೋಗಿಸಿ 3 ತಿಂಗಳೊಳಗಡೆ ಎಷ್ಟು ಹೆಚ್ಚು ದುಡ್ಡು ಆಗುತ್ತೋ ಅಷ್ಟು ದುಡ್ಡು ಕಟ್ಟಿ ದುಡ್ಡು ಮಾಡ್ಕೊಳ್ಬಹುದಲ್ವಾ? ಇದೆಲ್ಲ ನನ್ಗೆ ಗೊತ್ತಾ ಇರ್ಲಿಲ್ಲ. ನಿಜವಾಗ್ ನೋಡಿದ್ರೆ ಇದೆಲ್ಲ ಗುಟ್ ನಾನು ನಿಮ್ಗೆ ಹೇಳೋ ಹಾಗಿಲ್ಲ, ಆದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ಯಾಕೋ ನನ್ನ ಪ್ರೀತಿ ವಿಶ್ವಾಸ ಉಕ್ಕು ಬರ್ತಾ ಇದೆ. ಅದಕ್ಕೆ ಎಲ್ಲ ಹೇಳ್ಬಿಟ್ಟೆ, ಇನ್ನು ನಿಮ್ ಇಷ್ಟ. ಮನೆಯಾಗಿರೋ ಅಷ್ಟು ಚಿನ್ನ ಮಾರಿ ರೊಕ್ಕ ಕಟ್ತೀನ, ಹಂಗ ನನ್ನ ಹೆಂಡತಿ ಕೊಳ್ಳಾಗಿರೋ ತಾಳಿ ಸುತ್ತ. ಏನ್ ಹೇಳ್ತಿದೀಯ ನೀನು? ಹಾಗ ಮಾತ್ರ ಮಾಡ, ಹೆಂಡತಿ ಕೊಳ್ಳಲ್ಲ ತಾಳಿ ಸರಿಯಲ್ಲ ಕಣಪ್ಪ. ನೀ ಸುಮ್ನಿರಿ ಸರ, ಏನ್ ಒಂದ್ 6 ತಿಂಗಳು ಹಾಕಿ ಕೊಳ್ಳಾಗ ತಾಳಿ ಇಲ್ಲ ಅಂದ್ರ ಊರೇನ್ ಮುಳುಗಕತ್ತೇನ? ಆಮೇಲೆ ಅತ್ರಶ್ ಬಂಗಾರ ಹಾಕ್ಲಿಕ್ಕೆ ಇಲ್ಲನ? ಅಯ್ಯೋ, ಆದ್ರೂ ಬೇಡ ಕಣಯ್ಯ, ತಾಳಿ ಒಂದ್ ಬಿಟ್ಟು ಬೇರೆ ಏನಾದ್ರೂ ಮಾಡಿ ದುಡ್ಡು ಕಟ್ಟು ಅಷ್ಟೇ, ಪರವಾಗಿಲ್ಲ. 10-20 ಸಾವಿರಕ್ಕ ನನ್ ಹೆಂಡತಿ ಮಾಡಿದ್ರೆ ಹೆಂಗ, ಏನಂತೀರಿ? ಥೂ, ನನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ, ದುಡ್ಡಿಗೋಸ್ಕರ ಕಟ್ಕೊಂಡು ಹೆಂಡ್ತಿನ ಮಾತಿನತ್ತಿಲ್ಲಯ್ಯ, ಹಾಗೆಲ್ಲ ಮಾಡ್ಬೇಡ, ಹೋಗು. ಸರ್ ಸರ್, ತಪ್ಪಾಯ್ತು ಸರ, ಇನ್ಮೇಲೆ ಹೆಂಡತಿ ಹೆಂಡತಿ ತಾಳಿ ಯಾವ ಮಾರ್ತಿಲ್ಲ, ಈಗ ಸದ್ಯ ಈ 2,000 ಕೊಟ್ಟಿರ್ತೀನಿ ಸರ. ಇದೇನ್ರಿ ಕೆಂಪ್ ಟೋಪಿ ಸರ? ರಿಸಿಪ್ಟ್ ಕಣಯ್ಯ, ದುಡ್ಡು ಕಟ್ಟಿದಕ್ಕೆ. ಆಯ್ತ್ರಿ ಆಯ್ತ್ರಿ, ಹೋಗ್ತೀನ್ರಿ ನಾನು. ನೆಕ್ಸ್ಟ್ ಭಾಷ. 10,00,000 ಇಷ್ಟೊಂದು ಭಾರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಯಾರಾದ್ರೂ ಕೂಲಿಯವ್ರನ್ನಿಟ್ಟು ಒರೆಸ್ಕೊಂಡೋಗಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ನಮ್ಗೆ ಯಾಕೆ ಪರಿಸ್ಥಿತಿ, ಈಗಲೂ ಕೂಲಿಯವನ್ ಕರಿಯೋನು ಆ ಭಾಷು? 3 ತಿಂಗಳು ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡಲ್ಲಿ ಕೂಲಿಯವನಿಗೂ ಪಾಲು ಸಿಗಲಿ ಅಂತನಾ? ಸತ್, ನಿಮ್ ಬುದ್ಧಿಗೆ ಇಷ್ಟು ಲವ್? ದುಡ್ಡನ್ನ ಹೆಂಡ್ತಿನ ಯಾರ ಕೈಲೂ ಕೊಡಬಾರ್ದು. ಅಬ್ಬಾ, ಸರಿಯಾಗಿ ಹೇಳ್ದೆ ಬಾಸು. ಆದ್ರೂ ನಮ್ಮನ್ನ ಈಗ ಬಟ್ಟೆಲ್ ನೋಡಿದವರು ಚಪ್ಪರು ಅಂತ ಅನ್ಕೊಳ್ಳಲ್ವಾ? ಲವ್, ಹಾಗ ಅನ್ಕೊಳ್ಳಿ ಅಂತ ತಾನೆ ನಾವ್ ಈ ರೀತಿ ಹೋಗ್ತಿರೋದು. ಮೊದ್ಲು ನಾವ್ ಸೇಫ್ ಆಗ ನೋಡ್ಬೇಕು, ಜನ ಏನ್ ಅನ್ಕೊಂಡ್ರೆ ನಮ್ಗೇನು? ಈ ತರ ಚಪ್ಪರ್ ಆಗಿದ್ರೇನೆ ನಾನು MD ಅಂತಾಗ್ಲಿ, ನೀ ನನ್ ಪಾರ್ಟ್ನರ್ ಅಂತಾಗ್ಲಿ, ಈ ಗೋಣಿ ಚೀಲದಲ್ಲಿ 10,00,000 ಇದೆ ಅಂತಾಗ್ಲಿ ಯಾರಿಗೂ ತಿಳಿಯಲ್ಲ, ಗೊತ್ತಾಯ್ತೇನು ಗುಬೆ? ಅಬ್ಬಾ, ನೀವು ಜೀನಿಯಸ್ ಬಾಸು. ಲವ್, ನಿನ್ನೆಗೆ ನಾವು ಬ್ಯಾಂಕ್ ಕ್ಲೋಸ್ ಮಾಡಾಯ್ತು, ಇನ್ನೇ ಯಾಕೆ ಬಾಸು ಬಾಸು ಅಂತ ಹೇಳ್ತಿದ್ಯಾ? ಅಯ್ಯೋ, ಈ 3 ತಿಂಗಳಿಂದ ಹೇಳಿ ಹೇಳಿ ಬಾಯ್ ಪಟ ಆಗೋಗಿದೆ ಬಾಸು. ಅಲ್ಲಲ್ಲ ಗುರು, ಹೌದು ನಮ್ ದೇಶದಲ್ಲಿ ದುಡ್ಡು ಸಂಪಾದನೆ ಮಾಡೋದು ಇಷ್ಟು ಸುಲಭ ಅಂತ ಗೊತ್ತಿರಲಿಲ್ಲ ಗುರು. ಲವ್, ಅಷ್ಟಿಲ್ದೆ ನಿಸಾರ್ ಅವರು ಕುರಿಗಳು ಸಾ ಕುರಿಗಳು ಅನ್ನೋ ಹಾಡು ಬರೆದ್ರ? ಅದೇ ಹಾಡನ್ನ ಬಾಬು ಸಿನಿಮಾ ಟೈಟ್ಲ್ ಇಟ್ಟು ಜನಗಳನ್ನ ಕುರಿ ಮಾಡಿದ್ರ? ತಲೆ ಒಂದಿದ್ರೆ ಆ ಲಕ್ಷ್ಮಿ ನಮ್ಮನ್ನ ಹುಡ್ಕೊಂಡ್ ಬರ್ತಾಳೆ ಕಣ. ಗುರು, ನಿನ್ ತಲೆ ತಲೆನೇ ಅಲ್ಲಮ್ಮ. ಹೆದರ್ಬೇಡ ಗುರು, ನಿಂದು ಕಂಪ್ಯೂಟರ್ ತಲೆ ಅಂದೆ. ಏನೇ ಆದ್ರೂ ನೀನ್ ಈ ದೇಶದಲ್ಲಿ ಹುಟ್ಟಬಾರ್ದಿತ್ತು ಬಿಡು. ಹಾಗೆ ಹೇಳ್ಬೇಡವು, ನಮ್ ದೇಶ ಹೀಗೆ ಬೌದ್ಧಿಕವಾಗಿ ದರಿದ್ರವಾಗಿರೋದ್ರಿಂದ ನಾವ್ ಇಷ್ಟು ಸುಲಭವಾಗಿ ದುಡ್ಡು ಸಂಪಾದನೆ ಮಾಡೋದು ಸಾಧ್ಯವಾಗ್ತಿರೋದು. ಇನ್ನೊಮ್ಮೆ ನಮ್ ದೇಶದ ಬಗ್ಗೆ ಹಾಗೆಲ್ಲ ಏನ್ ಹೇಳ್ಬೇಡ. ನೀನ್ ಏನೇ ಹೇಳು, ಒಂದಂತೂ ನಿಜ ಗುರು, ನೀನ್ ಸತ್ ಮೇಲೆ ನಿನ್ ತಲೆ ಲಂಡನ್ USA ಮೇಲೆ ಇಡು. ಲೋ ಪಾಂಡು, ನನಗಿನ್ನೂ 25 ದಾಟಿಲ್ಲ, ಆಗ್ಲೇ ಸಹಾಯ ಮಾತಾಡ್ತೀಯಾ? ಬದ್ದ ಅಂದ್ರೆ ಬೇಜಾರು ಮಾಡ್ಕೋಬೇಡ, ನಾ ಹೊಗಳ್ತಾ ಇದ್ದೆ ಗುರು. ಹೊಗಳ್ತಾ ಇದ್ಯಾ ನೀನು? ದುಷ್ಮನ್ ಕಹ ಅಂದ್ರೆ ಬಗಲ್ ಮೇಹ ಅನ್ನೋ ಜಾತಿ ಸೇರಿದವ್ ನೀನು, ಅದೆಲ್ಲ ಬೇಡ. ನಾವ್ ಬೀಗ ಜಡ್ದಂದಲ್ಲ, ಆ ಬ್ಯಾಂಕ್ ಹತ್ರ ಏನ್ ನಡೀತಿರ್ಬೋದು ಅಂತ. ಅಯ್ಯೋ, ಅದನ್ ಯಾಕೆ ನಿಲ್ಸಿಯಾ? ಅಲ್ಲಿ ಕುರುಕ್ಷೇತ್ರ ಅಲ್ಲದೆ ಇನ್ನೇನ್ ನಡೆಯಕ್ ಸಾಧ್ಯ ಹೇಳು? ಸರ್, ಇಲ್ಲಿ ಬನ್ನಿಟ್ಟು ಬ್ಯಾಂಕ್ ಅಲ್ಲಿ ನಡೆಸಿದ್ರು ಎಲ್ಲರೂ ದುಡ್ಡು ತಗೊಂಡು ಪರವಾಗಿದ್ದಾರೆ ಸರ್. ಪ್ರೈವೇಟ್ ಫೈನಾನ್ಸ್ ಕಂಪ್ನಿನ ಬನ್ನಿಷ್ಟು ಟನ್ ಅಂದ್ರೆ ಏನು? ಅದೇ ಸರ್, ಒಂದು ಕತ್ ಕೊಟ್ಕೊಡೋದು ಅಂತ
ಅಂದ್ರ ನಾವು ಇಟ್ಟುಟ್ಟಗ ಮೂರು ತಿಂಗಳಾಗ 10% ಸೇರ್ಸ್ ಕೊಡ್ತೀವಿ ಅಂದಿದ್ರು ಸಾಹೇಬ್ರ. ಅದನ್ನ ನೀವು ನಂಬಿಟ್ರೆ ನಿಮ್ಮಲ್ಲಿ ಯಾರನ್ನ ದುಡ್ಡು ವಾಪಸ್ ಬಂತ? ಹ್ಯಾಕ್ ಸರ್ ಬರುತ್ತೆ, ಮೂರ್ ತಿಂಗಳಿಗೆ ಇನ್ನೂ ಒಂದ್ ದಿವಸ ಬಾಕಿ ಇದೆ ಅಲ್ವಾ ಸರ್. ಅಂದ್ರೆ ನಿಮ್ಗೆಲ್ರಿಗೂ ನಾಮ ಹಾಕೆ ಇನ್ನೊಂದು ಏನಂಗೆ ಹೋಳಾಗಿದಾರಂತ ಆಯ್ತು. ನಿಂದ ಎಷ್ಟಾಯ್ತು? 50,000 ಸರ್. 50,000 ಕಟ್ಟಿದ್ದೀನಿ ನೀನು? ಅಲ್ಲ ಸರ್, 50,000 ಕಟ್ಟಿದ್ದು. ಅದಕ್ಕ ಅವ್ರ 50,000 ಸೇರಿಸಿ ಕೊಡ್ಬೇಕಾಗಿತ್ತಲ್ಲ, ಅದಕ್ಕೆ 50,000 ಅಂತಾರ. ನಿಂದೆಷ್ಟೋದೆಯಾ? ನಿಂದೆಷ್ಟೋದೆಯಾ? 2,000 ಸಾಹೇಬ್ರ. ಈ ಬ್ಯಾಂಕ್ ಮ್ಯಾನೇಜರ್ ಹೆಸರೇನು? ಗೋವಿಂದ ಅಂತ ಹೆಡ್ ಸರ್, ತಿಮ್ಮ ಅಂತ ಅಸಿಸ್ಟೆಂಟ್. ಇಬ್ರೇನಾ? ಅಲ್ಲ ಸರ್, ಇನ್ನೂ ಒಬ್ಳು ರಿಸೆಪ್ಷನ್ ಹುಡುಗಿದ್ಲು, ಸುಂದ್ರಿ ಅಂತ. ಸುಂದ್ರಿನಾ? ಹೌದು. ಯಾರಪ್ಪ ಸುಂದ್ರಿ? ನಾನೇ ಸರ್, ಆ ಸುಂದ್ರಿ. ಇವ್ಳು ಅವಳು ಹಾಕೊಂಡ್ರು ನಮ್ಗೆಲ್ಲ ನಾಮ ಹಾಕಿದ್ ಬ್ಯಾಂಕ್ ಮಾಡು. ಇವ್ಳು ಸುಮ್ಮನೆ ಬಿಡಬಾರ್ದು. ಹೌದೌದು, ಈಕೆ ಸುಮ್ಮನೆ ಬಿಡಬಾರ್ದು. 2,000 ತಿಂದಾಳ. ಹ್ಞೂ ಸರ್. ಯಾರಮ್ಮ ನೀನು? ಬ್ಯಾಂಕ್ ನೋಳ? ಹೌದು ಸರ್, ನನ್ನ ಹೆಸರು ಸುಂದ್ರಿ ಅಂತ. ಮೂರ್ ತಿಂಗಳಿಂದ ಈ ಬ್ಯಾಂಕ್ ನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಮೂರ್ ತಿಂಗಳಾದ್ಮೇಲೆ ಒಟ್ಟಿಗೆ 30,000 ಸಂಬಳ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಅದಕ್ಕೆ ಒಂದ್ ನಯಾ ಪೈಸಾ ತಗೊಳ್ದೆ 3 ತಿಂಗಳು ಕೆಲಸ ಮಾಡ್ದೆ ಸರ್. ಈಗ ನೋಡಿದ್ರೆ ನಿಮ್ಮನ್ನೆಲ್ಲ ಕುರಿಗಳು ಮಾಡಿ ಓಡಾಗಿದಲ್ಲ, ಕುರುಬಾನೆ ದುಡ್ಡು ಕೊಡ್ರಿ ರಶೀದಿಗೆ, ಕಂಪ್ಲೇಂಟ್ ಬರ್ಕೊಡಿ, ಕ್ರಮ ತಗೊಂತೀವಿ. ಯಾವ ರಸೀದಿ ಸಾಹೇಬ್ರ? ಇನ್ಯಾವ ರಸೀದಿಲ್ಲಯ್ಯ, ದುಡ್ಡು ಕಟ್ಟದ ಕೊಡ್ತಾರಲ್ಲ ಆ ರಸೀದಿ. ಸರ್, ಅವ್ರು ಯಾವ ರಸೀದಿ ಕೊಟ್ಟಿಲ್ಲ, ಅದೇ ಕಂಡೀಷನ್ ಮೇಲೆ ತಾನೆ ಅವ್ರು 10% ದುಡ್ಡು ಕೊಡ್ತೀನಿ ಅಂದಿದ್ದ. ಸರಿ ಮತ್ತೆ, ಇಲ್ಲಿ ನನ್ಗೇನ್ ಕೆಲಸ ಸರ್? ನೀವೇನ ಮಾಡ್ಬೇಕು, ತುಂಬಾ ಚೆನ್ನಾಗಿದೆ ಕಣ್ರಯ್ಯ, ರಸೀದಿ ಇಲ್ಲ ಅಂದ್ಮೇಲೆ ಅದ್ ಯಾಗ ನಂಬಿದ್ರು ನೀವೆಲ್ಲ? ಏನ್ ಸರ್ ಆಗಂದ್ ನಮ್ ದುಡ್ಡು ಸಾಹೇಬ್ರ? ನನ್ನ ರೊಕ್ಕ ಗೋವಿಂದ ಅಷ್ಟೇ, ಒಂದ್ ಪಕ್ಷ ಹಿಡಿದ್ರು ಯಾವ ಸಾಕ್ಷಿ ಇಲ್ದೆ ಅವ್ರೇನು ಕೇಸ್ ಆಗಕ್ಕಲ್ಲ. ಬಿಡ್ರಿ ಇಲ್ಲಿಂದ. ಅವ್ರೆಲ್ಲ ಗುರು, ಇಷ್ಟ ದಿನ ಕೆಲಸ ಮಾಡಿ ಸಾಕಾಗ್ಬಿಟ್ಟಿದೆ ಗುರು, ಇವತ್ತು ಒಂದಿನ ಬಿಡ್ಬಿಡು ಗುರು. ಅರೆ ನಿನ್ನ ನಾನೆಲ್ಲಿ ಹಿಡ್ಕೊಂಡಿದ್ದೇನೆ ನಿನ್ನ? ಹಾಗಲ್ಲ ಗುರು, ಇವತ್ತೊಂದಿನ ಹಾಯಾಗಿ ಫಿಲಂ ನೋಡೋಣ ಅಂತಿದ್ದೀನಿ ಗುರು. ಯಾಕೋ ಇಷ್ಟು ಬೇಗ ಈ ಗುರು ಬಗ್ಗೆ ಬೇಜಾರಾಗ್ಬಿಡ್ತಾ? ಹಾಗಲ್ಲ ಗುರು, ಅದು ಗೊತ್ತಾಯ್ತು ಬಿಡು. ನಾನು ಜೊತೆಗಿದ್ರೆ ಮತ್ತೇನಾದರೂ ಸ್ಕೆಚ್ ಹಾಕಿ ಕೆಲಸ ಹೇಳ್ಬಿಡ್ತೀನಿ ಅಂತಲ್ಲ ನಿನ್ನ ಹೆದರಿಕೆ. ಸರಿ ಹೋಗು, ಎಂಜಾಯ್ ಮಾಡು. ಥ್ಯಾಂಕ್ಸ್ ಗುರು, ಅಣ್ಣವ್ರು ಹಳೆಯ ಸಿನಿಮಾ ನೋಡಿಕೊಂಡು ಸಾಯಂಕಾಲ ಸಿಗ್ತೀನಿ, ಬರ್ಲಾ? ಬಾಯ್. ಅಂದ್ರೆ ಈ ಹುಡುಗಿ ನೀನ್ ತುಂಬಾ ಲವ್ ಮಾಡ್ತಾ ಇದೀಯಾ? ಇವಳು ಇಲ್ದಿದ್ರೆ ನೀ ಬದುಕಲ್ಲ. ಅದ್ರ ಅರ್ಥ ನೀನ್ ರಮ್ಯಾನೇ ಮದುವೆ ಆಗೋದು. ಅಯ್ಯೋ ಲವ್, ಆಗಿಂದ ಹೇಳಿದ್ದೆ ಹೇಳ್ತಾ ಇದೀಯ, ಒಳ್ಳೆ ಕಿತ್ತೋದ್ ರೇಡಿಯೋ ತರ. ಅದೇನಾದ್ರು ಸರಿಯಾಗಿ ಬಗಳು, ಏನಾದ್ರೂ ಅರ್ಥ ಆಯ್ತಾ? ಅಯ್ಯೋ ಇಲ್ಲ ತಾನೆ, ಅದಕ್ಕೆ ಹೇಳೋವರೆಗೂ ಸಮಾಧಾನವಾಗಿರ್ಬೇಕು ಅನ್ನೋದು. ನೀ ಬಯ್ಯೋದಿಲ್ಸಿದ್ರೆ
ಏನಾದರೂ ಹೇಳ್ಬೋದಪ್ಪ. ನಿನ್ನ ಅಜ್ಜಿ ಬರೀ ಇಂತ ತಲೆಯಾಟೆಲೆ ಕಾಲ ಕಳ್ದ್ಬಿಡ್ತೀಯ. ನಿನ್ ನಂಬ್ಕೊಂಡ್ರೆ ನಾನು ಹುಡುಗಿನ ಲವ್ ಮಾಡ್ದಾಗೆ. ನಾನ್ ಯಾಕೆ ರಮ್ಯಾ ಲವ್ ಮಾಡೋದ್ ಕಷ್ಟ ಅಂತಿದ್ದೀನಿ ಅಂದ್ರೆ, ನಿನ್ಗೋ ಯಾವ ಪರ್ಮನೆಂಟ್ ಕೆಲಸನೂ ಇಲ್ಲ, ಮದುವೆ ಆದ್ರೆ ಅವಳನ್ನ ಸಾಕ್ಬೇಕು. ಲವ್ ಮಾಡೋದು ತುಂಬಾ ಕಷ್ಟನೂ ಆಗುತ್ತೆ, ಕಾಸ್ಟ್ಲಿನೂ ಆಗುತ್ತೆ. ಅದಕ್ಕೆ ನಾ ಬೇಡ ಅಂದಿದ್ದು. ಹಾಗಂತ ಸುಮ್ಮನೆ ಇದ್ರೆ ಮದ್ವೆ ಆದಾಗೆ ನಿನ್ ಪ್ಲಾನ್ ನಂಬ್ಕೊಂಡು ತಿಂಗಳುಗಟ್ಟಲೆ ಅವಳಿಂದ ಸುತ್ತಿ ಟೈಮ್ ವೇಸ್ಟ್ ಮಾಡೋ ಬದಲು, ನಾನ್ ನಾಳೆನೇ ಅವಳ ಮನೆಗೆ ಹೋಗಿ ನಾನ್ ಜೇಮ್ಸ್ ಅಂತ ನಿಮ್ ಮಗಳನ್ನ ಬಸ್ ಸ್ಟಾಪ್ ಅಲ್ಲಿ ನೋಡಿದೆ, ಪ್ರೀತಿ ಮಾಡಿದೆ, ಅವಳನ್ನ ನನಗೆ ಮದುವೆ ಮಾಡ್ಕೊಡಿ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ. ಅವ್ರಾಗ ಹುಡುಗ ಲಕ್ಷಣವಾಗಿದ್ದಾನೆ, ಏನ್ ಮಾಡ್ಕೊಂಡಿದ್ಯಾ ಅಂತಾರೆ. ನಾನ್ ದೊಡ್ಡ ಬಿಸ್ನೆಸ್ ಮನ್ ಅಂತೀನಿ. ವಾ ಬಿಸ್ನೆಸ್ ಮನ್ ಓಕೆ ಅಂತ ಹೇಳಿ ಒಪ್ಕೊಂಡ್ಬಿಟ್ಟು, ನೋಡಿ ಮದುವೆ ಏನೋ ಮಾಡ್ಕೊಡ್ತೀವಿ, ಆದ್ರೆ ವರದಕ್ಷಿಣೆ ವರೋಪಚಾರ ಅಂತ ಅವ್ರು ಕೇಳ್ತಾರಾಗೆ ನಾನು ಇಲ್ಲ ಇಲ್ಲ, ನಾನು ವರದಕ್ಷಿಣೆ ವಿರೋಧಿ. ನಿಮ್ ಹುಡುಗಿನ ನನಗೆ ಮದುವೆ ಮಾಡ್ಕೊಟ್ರೆ ಸಾಕು, ಏನು ಬೇಡ ಅಂತೀನಿ. ಆಗ ಅವರು ಅಬ್ಬ ಎಂತ ಬಂಗಾರದಂತ ಅಳಿಯ ಅಂತ. ಅಬ್ಬ ಸಾಕ್ ನಿಲ್ಸೋ, ಎಲ್ಲ ರಾತ್ರಿ ಕನ್ಸ್ ಕಂಡ್ರೆ ನೀನ್ ಹಾರ ಹಗಲೇ ಕನಸ್ ಕಾಣ್ತಿದ್ದಲ್ಲೋ, ಅದು ಮೆಗಾ ಸೀರಿಯಲ್ ತರ. ಇದು ಕನಸಲ್ಲ ಕಣೋ, ನಿಜವಾಗ್ಲು ನಡೆಯುವಂಥದ್ದು. ನೋಡ್ತಾ ಇರೋ ಈ ಜೇಮ್ಸ್ ಕಮಲ್ ಎಂಥದ್ದು ಅಂತ. ಬ್ಯಾಡ ಕಣೋ, ನೀನೊಬ್ನೇ ನನ್ಗಿರೋ ಬೆಸ್ಟ್ ಫ್ರೆಂಡು, ಗುರು ಬಾಸು ಎಲ್ಲ ನೀನೆ. ನಿನ್ ಇಷ್ಟು ಬೇಗ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಏನಂದೆ ನಂಗೆ? ಏನ್ರಿ ಮಾಡ್ತಿದ್ದೀರಾ? ಕುಕ್ಕರ್ ವಿಷಯ ಬಳ್ದಿದ್ದು ಕೇಳಿಸ್ಲಿಲ್ವಾ? ಏಯ್ ಸುಮ್ಮನೆ ನಿನ್ ಬಾಡಿ ನಿನ್ ಕಾದಂಬರಿ ಓದ್ಕೊಳೆ, ಅಡ್ಗೆ ಮನೆ ವಿಚಾರಕ್ಕೆ ಬರ್ಬೇಡ, ನಾನೆಲ್ಲ ನೋಡ್ಕೊಳ್ತೀನಿ. ಅದೇನ್ ಮಾಡ್ತಿದ್ರಿ ಅಂತ ನಂಗ್ ಗೊತ್ತಿಲ್ವಾ? ಮೊನ್ನೆ ಬಿಸಿಬೇಳೆ ಬಾತ್ ಮಾಡ್ತೀನಿ ಅಂತ ಅದೇನ ಕುಲ್ಗೇಟಿಗೆ ಮಾಡಿದ್ರಲ್ಲ ನೋಡುದ್ರ, ನನ್ ಮಾತು ಅಂದ್ರೆ ನಿಮ್ಗೆ ಕಾಲ್ ಕಸಕ್ಕಿಂತ ಕಳೆ. ಅಪ್ಪ ನನ್ ಸ್ನಾನ ಆಯ್ತು, ನೀವ್ ಹೋಗಿ. ನೋಡ್ತೇನೆ ನನ್ನ ಮಗಳನ್ನ, ಎಂತ ಮುತ್ತಿನಂತ ಗುಣ. ಕಾಲೇಜ್ ಹೋಗೋ ಹುಡುಗಿ ಆದ್ರೂ ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾಳೆ ಗೊತ್ತಾ? ಅಂದ್ರೆ ಈಗ ನೀವೇನ್ ಹೇಳ್ತಿರೋದೀಗ? ನನ್ ರಾಕ್ಷಸಿ ಅಂತ. ಅಯ್ಯೋ 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 ಅಯ್ಯೋ, ನಾನ್ ಎಲ್ಲಿ ಹಾಗೆ ಹೇಳಿದ್ನೆ? ಏನೋ ನನ್ನ ಮಗಳ ಬಗ್ಗೆ ಒಂದ್ ನಾಲ್ಕು ಒಳ್ಳೆ ಮಾತು ಹೇಳಿದೆ ಅಷ್ಟೇ. ನಂಗೆಲ್ಲ ಗೊತ್ತು ರೀ, ನನ್ ಮೇಲೆ ಸ್ವಲ್ಪ ಪ್ರೀತಿ ಇಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಾನ್ ಎರಡನೇ ಮದುವೆ ಮಾಡ್ಕೊಳಲ್ಲ ಅಂತ ನಮ್ಮ ಅಪ್ಪನ ಹತ್ರ ಬಡ್ಕೊಂಡೆ. ಒಳ್ಳೆಯವರು ಹಾಗೆ ಹೀಗೆ ಅಂತ ಹೇಳಿ ನನ್ ತಲೆ ಕಟ್ಬಿಟ್ರು. ಲೇ ನಮ್ಮ ಮದುವೆ ಆಗಿ 15 ವರ್ಷ ಆಯ್ತು, ಆಗ್ಲಿಂದಲೂ ನಿನ್ನ ಗಿಣಿ ಆಗಿ ನೋಡ್ಕೊಳ್ತಾ ಬಂದಿದ್ದೀನಿ, ಇನ್ನೂ ಕೊರಗೋದು ಬಿಡ್ಲಿಲ್ವಲ್ಲೇ? ಹಾಗ ಮಾಡಿದ್ರಿ ನೀವು. ನಾನು ಅರಿಗಿಣಿನೇ, ನನ್ನಂತ ಅರಿಗಿಣಿನ ಈ ಗಿಡಗರ ಕೈಗಲ್ಲಿ ಕೊಟ್ಟಳ ನಮ್ಮಪ್ಪ. ಏನ್ ಮಾಡೋದು, ಎಲ್ಲ ನನ್ನ ಕರ್ಮ. ಸುಮ್ಮನೆ ಇದೆ ಸಾಕು, ನೋಡ್ದವ್ರೆಲ್ಲ ನಾವ್ ಜಗಳ ಆಡ್ತಾ ಇದೀವಿ ಅನ್ಕೊಂಡ್ಬಿಡ್ತಾರೆ. ಅದು ಅಲ್ದೆ ರಮ್ಯಾ ಮನೇಲೆ ಇದ್ದಾಳೆ, ಅವಳು ಏನಾದ್ರು ಅನ್ಕೊಳ್ತಾಳೆ ಅನ್ನೋ ಪರಿಜ್ಞಾನ ಬೇಡವನ್ನೇ? ರೀ ಏನ್ರಿ ನೀವ್ ಹೇಳೋದು, ನನ್ ಮುಂದ್ ಬೆಳೆದ ಚೊಟದ ಹುಡುಗಿ ಹೆದರ್ಕೊಂಡು ನಾನ್ ಮಾತಾಡಬಾರ್ದ? ಮಾತಾಡ್ತೀನ್ರಿ, ನಾನ್ ಸಾಕಾಗೋವರೆಗೂ ಮಾತಾಡ್ತೀನ್ರಿ. ಅಮ್ಮ ತಾಯಿ ಮಾತಾಡೆ, ನಿನ್ನ ನಾಳ್ಗೆ ಸೌಂಡ್ ಹೋಗೋವರೆಗೂ ಮಾತಾಡೆ, ಆದ್ರೆ ಇನ್ನೊಬ್ರು ಮನಸ್ಸಿಗೆ ನೋವಾಗೋ ಹಾಗೆ ಮಾತ್ರ ಮಾತಾಡಬೇಡ. ಏನ್ರಿ ನನ್ ನಾಳ್ಗೆ ಸೌದ್ ಹೋಗ್ಲಿ ಅಂದ್ರ? ಹೌದು ರೀ, ಆ ನಿಮ್ಮ ದರಿದ್ರ ಸೌತಿ ಮಗಳು ಈ ಮನೇಲಿ ಇರೋವರೆಗೂ ನಾವೆಲ್ಲ ಕೆಲಸದವ್ರಿಗಿಂತ ಕಡೆ ಅಷ್ಟೇ. ನೋಡು ಮಾತ್ನ ಎಲ್ಲಿಂದ ಎಲ್ಲಿಗೋ ತೊಗೊಡೋಬೇಡ, ಇವತ್ತಿನವರೆಗೂ ಈ ಮನೇಲಿ ನಿನ್ನಿಷ್ಟಕ್ಕೆ ವಿರುದ್ಧವಾಗಿ ಏನಾದ್ರೂ ಮಾಡಿದೀವ? ನಿನಗ್ ಬೇಜಾರಾಗೊಂದು ಏನಾದ್ರು ಮಾತಾಡಿದ್ನೆ? ರೀ ನೀವೇನು ಮಾತಾಡಲ್ಲ, ಆದ್ರೆ ಇದಾಳಲ್ಲ ಆ ನಿಮ್ಮ ಮಗಳು, ಅವಳೆ ಹೀಗೆಲ್ಲ ಆಡ್ಸೋದು, ಅವಳನ್ನ ಮೊದ್ಲು ಈ ಮನೇಲಿ ಹೊರಗೆ ಹಾಕಿ, ಹಾಗೆಲ್ಲ ಸರಿ ಹೋಗುತ್ತೆ. ಲೇ ರಮಾ ಏನೇ ನೀನ್ ಹೇಳ್ತಾ ಇರೋದು, ಹೊರಗೆ ಹಾಕಿಬಿಡು ಅಂತಂದ್ರೆ ಹೇಗೆ ಸಾಧ್ಯ? ಅವಳೇನಾದ್ರೂ ಇದನ್ನ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳ್ತಾಳೆ ಗೊತ್ತೇನೆ? ಏನ್ರಿ ಏನ್ರಿ ಅನ್ಕೋಬೇಕು, ಮೊದ್ಲು ಅವಳಿಗೊಂದು ಗಂಡು ಹುಡುಕಿ ಮದುವೆ ಮಾಡಿ, ಆಗ ಅವಳಾಗೆ ಮನೆ ಬಿಟ್ಟು ಹೋಗ್ತಾಳೆ. ಆಗ್ಲಾದ್ರೂ ನಾನು ನೆಮ್ಮದಿಯಾಗಿರ್ಬೋದು. ಅಂದ್ರೆ? ಅಂದ್ರೇನು ಇಲ್ಲ, ಎಗ್ಗಿಂದ್ರೇನು ಇಲ್ಲ, ತಕ್ಷಣಕ್ಕೆ ಅವಳಿಗೊಂದು ಮದುವೆ ಮಾಡಿ ಮನೆಯಿಂದ ಓಡಿಸಿ. ಲೇ 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 ತಕ್ಷಣ ಅಂದ್ರೂ 6 ತಿಂಗಳು ಬೇಕಲ್ಲವೇನೆ, ಅವಳಿಗೊಂದು ವರ ನೋಡ್ಬೇಕು, ಅವರಿಬ್ಬರಿಗೂ ಒಪ್ಪಿಗೆ ಆಗ್ಬೇಕು, ಮುಹೂರ್ತ ನೋಡ್ಬೇಕು, ಛತ್ರ ಬುಕ್ ಮಾಡಬೇಕು, ಇನ್ವಿಟೇಷನ್ ಹಂಚಬೇಕು,
ದುಡ್ಡು ಕಾಸು ಹೊಂದಿಸ್ಕೋಬೇಕು. ಸಾಕ್ ನಿಲ್ಲಿಸ್ರಿ ನಿಮ್ ಮಾತ್ನ. ಪಂಡು ಪಂಡು ಪಾಂಡು ಶಕ್ತಿ ಮತ್ತು ಪಾಂಡು ಅಲೆಯೋ ಪರಿ ನೋಡಿ ಸರ್ ದುಡ್ಡು ದುಡ್ಡು ದುಡ್ಡು. ಅವಳಿ ಮದುವೆ ಮಾಡಿ ಅಂದ್ರೆ ಇಲ್ಲಿ ಪುರಾಣ ಎಲ್ಲ ಊತಿದ್ದೀರಾ ನೋಡಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ಅವಳಿಗೆ ಇವತ್ತೇ ಈಗಲೇ ಮದುವೆ ಮಾಡಿ ಕಳಿಸಿ ಅಷ್ಟೇ. ಅಯ್ಯೋ ನೀನೇ ಹೆಚ್ಚಿಗೆ ಚಿಂತಿದ್ದೀರ. ಅವಳಿ ಮದುವೆ ಮಾಡಿ ಅಂದ್ರೆ ಇಲ್ಲಿ ಪುರಾಣ ಎಲ್ಲ ಊತಿದ್ದೀರಾ ನೋಡಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ಅವಳಿಗೆ ಇವತ್ತೇ ಈಗಲೇ ಮದುವೆ ಮಾಡಿ ಕಳಿಸಿ ಅಷ್ಟೇ. ಜೇಮ್ಸ್ ಪಾಂಡು ಯಾರು ನೀವು? ಜೇಮ್ಸ್ ಹೇಳಿ ಕೇಳಿ ಮನೆಯೊಳಗೆ ನುಗ್ಗ ಬರ್ತಾ ಇದ್ರಲ್ಲ, ಸೇಲ್ಸ್ ಮ್ಯಾನ್. ನೀವ್ ಹೇಳಿದ ಮಾತು ಸೇಲ್ಸ್ ಮ್ಯಾನ್ ಅದನ್ನ ಖಂಡಿತ ಅರ್ಥ ಮಾಡ್ಕೊಳ್ಳೋದೇಮ್ಮ. ಅಲ್ಲ ಲತೆ, ಯಾರೇರಮ್ಮ ಇವನು? ನಿನಗೆ ಅಪ್ಪ ಅಂತ ಕರಿತೀರಾನೆ? ಅಯ್ಯೋ ದೇವ್ರೆ, ಇವಳಿಂದ ಈ ಮನೆ ಮೊದ್ಲ ಹುಚ್ಚಾಸ್ಪತ್ರೆ ತರ ಆಗಿತ್ತು. ಈ ಹುಚ್ಚನೂ ಸೇರ್ಕೊಂಡು ಈಗ ಹುಚ್ಚಾಸ್ಪತ್ರೆನೇ ಆಗ್ಬಿಡುತ್ತೇನೋ. ರೀ ಸೇಲ್ಸ್ ಮ್ಯಾನ್, ನನ್ನ ಹೆಂಡತಿ ಹೇಳಿದ ಅರ್ಥ ಆಗಿಲ್ವೋ ನಿಮ್ಗೆ? ಒಳ್ಳೆ ಗೂಳಿ ತರ ಮನೆ ಒಳಗಡೆ ನುಗ್ಬಿಟ್ಟು ಅಮ್ಮ ಅತ್ತೆ ಅಂತ ಬಡ್ಬಡಿಸ್ತಾ ಇದೀರಲ್ಲ. ಹಲೋ ಸರ್. ಅಲ್ಲಲ್ಲ ಮಾವಯ್ಯ, ಗ್ಲಾಡ್ ಟು ಮೀಟ್ ಯು. ಇದೇನು ಸೇಲ್ಸ್ ಮ್ಯಾನ್ ಗಳಿಗೆ ಹೊಸ ತರಬೇತಿ ಏನಾದ್ರು ಕೊಡ್ತಾ ಇದಾರೇನಯ್ಯ? ಯಾರಯ್ಯ ನೀನು ಮಹಾನುಭಾವ? ಓ ಕ್ಷಮಿಸಿ, ನನ್ ಪರಿಚಯ ಮಾಡ್ಕೊಂಡಿಲ್ಲ. ನನ್ ಬಾಂಡು ಜೇಮ್ಸ್ ಬಾಂಡು, ಆದ್ರೆ ಒರಿಜಿನಲ್ ಅಲ್ಲ, ಇಂಡಿಯನ್ ಬಾಂಡು. ಆದ್ರೆ ನಾನು ಒರಿಜಿನಲ್ ಅಷ್ಟೇ ಆಕ್ಟಿವ್, ಬ್ರೇವ್ ಅಂಡ್ ಇಂಟೆಲಿಜೆಂಟ್. ಸರಿ, ಅದೇನ್ ಬೇಕು ಅಂತ ನೀವು ಕೇಳ್ಬಾರ್ದಾ? ನೀವು ಕೇಳ್ತೀರಾ ಇಲ್ಲ ನನ್ ಕೇಳ್ಬೇಕಾ? ಅಯ್ಯೋ ನೀವೆಲ್ಲಿ ಕೇಳ್ತೀರಾ, ನಾನು ಕೇಳ್ತೀನಿ ಬಿಡಿ. ಏನೇ ನಿಂದು, ಇದು ನೀನು ಛತ್ರ ಅನ್ಕೊಂಡಿದ್ಯಾ ಇಲ್ಲ ನಿಮ್ಮ ಮತ್ತೆ ಮನೆ ಅನ್ಕೊಂಡಿದ್ಯಾ? ಹಾಗಲ್ಲ ಅತ್ತೆ, ಛತ್ರಕ್ಕೆ ಹೋಗೋದು ಇನ್ನೊಂದ್ ಸ್ವಲ್ಪ ತಡ ಇದೆ. ಆದ್ರೆ ನಿಮ್ ಮಗಳನ್ನ ನನ್ನ ಮದುವೆ ಆಗ್ತಿರೋದ್ರಿಂದ ಇದು ನನ್ನ ಅತ್ತೆ ಮನೆ ಅಲ್ವಾ? ಏನುಂಡೆ ಅಯ್ಯ, ಅದ್ ಏನ್ ಹೇಳ್ತಿದ್ಯಾ ಅಂತ ಸ್ವಲ್ಪ ಬಿಡಿಸಲಯ್ಯ, ನಿನಗೆ ಪುಣ್ಯ ಬರುತ್ತೆ. ಅಯ್ಯೋ ಅದ್ರಲ್ಲಿ ಏನಿದೆ, ಬಿಡಿಸಿ ಹೇಳ್ತೀನಿ ಬಿಡಿ ಮಾವಯ್ಯ. ವೆರಿ ಸಿಂಪಲ್, ನಾನು ನಿಮ್ ಮಗಳನ್ನ ಲವ್ ಮಾಡ್ತಿದ್ದೀನಿ. ಒಗಟೋಗದಾಗಿ ಮಾತಾಡೋದು ನಿಲ್ಸಯ್ಯ. ಅದಕ್ಕೆ ಅವಳನ್ನ ಈ ಮಿಸ್ಟರ್ ಹುಚ್ಚೇನ್ರಿ ನಿಮ್ಗೆ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಹುಚ್ಚು ಹುಚ್ಚಾಗಿ ಏನೇನು ಮಾತಾಡ್ತಾ ಇದ್ದೀರಾ. ನಾನ್ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಅದು ಹಾಗಲ್ಲ, ನಾನು ನಿಮ್ಮನ್ನ ಲವ್ ಮಾಡ್ತೀನಿ ಅಂತ ಹೇಳಿದ ಹೊರತು ನೀವಲ್ಲ. ಸಾಕ್ ಸುಮ್ಮನೆ ಇರ್ರಿ, ಹೇಳೋದೆಲ್ಲ ಹೇಳ್ಬಿಟ್ಟು ನೀನ್ ಸುಮ್ಮನೆ ಇರೆ. ಅವ್ರು ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ಹೇಳ್ಬೇಕು ಅಂದ್ರೆ ಸುಮ್ ಸುಮ್ಮನೆ ಹೇಳಕ್ಕೆ ಅವ್ರಿಗೇನು ಹುಚ್ಚ? ಏನು ತಿಳ್ಕೊಬೇಡಪ್ಪ, ಏನೇನೋ ಹೇಳ್ಬಿಟ್ವಿ. ಏನ ನೀನ್ ಹೇಳ್ತಾ ಇರೋದು? ಇಷ್ಟೊತ್ತರೆಗೂ ಒಂಥರ ಮಾತಾಡುದು, ಈಗ ಇದಕ್ಕಿದ್ದಂಗೆ ಮಾತೇ ಬದಲಾಯ್ತಾ ಇದೆಯಲ್ಲ. ಅವನ್ ಯಾರು, ಎಲ್ಲಿ ಅವನು, ಕುಲ ಗೋತ್ರ ಒಂದೂ ಗೊತ್ತಿಲ್ಲ ಅಂತ. ಅದ್ರಲ್ಲಿ ಏನ್ರಿ ನೀವು ಒಳ್ಳೆ ಹಳೆ ಕಾದವ್ರ ತರ ಹುಡುಗ ನೋಡಿ, ನೋಡಕ್ ಎಷ್ಟು ಲಕ್ಷಣವಾಗಿದ್ದಾನೆ, ಕುರುಡೆ ಕುಂಟೆ ಬೇಡ ಅನ್ನೋಕೆ. ನಿಮ್ ಪುಣ್ಯ, ವರ್ಷಾನ್ಗಟ್ಲೆ ಹುಡುಗನ ಮನೆ ಅಲ್ದು ಅಲ್ದು ಚಪ್ಪಿ ಸೋಸು ತಪ್ತು ಅಂದಂಗೆ ಈಗ ನೀನೇನ್ ಮಾಡ್ಕೊಂಡಿದ್ಯಪ್ಪ? ಅದು ಅದು ಯಾಕಪ್ಪ ಹೆದ್ರಕೋತಿಯ? ನಾನೇನ್ ಹುಲಿನೇ ಕರಡಿನೇ ಹೆದರ್ಕೊಳಕ್ಕೆ? ಪಾಪ ಅವನ್ ಹುಲಿಗೋ ಕರಡಿಗೋ ಹೆದರ್ಕೊಳ್ತಾನೋ ಇಲ್ವೋ, ನಿನ್ನ ನೋಡಂತೂ ಹೆದರ್ಕೊಳ್ದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಿಡು. ನೀವ್ ಸ್ವಲ್ಪ ಗುಣಗುಣ ಮಾಡೋದನ್ನ ನಿಲ್ಸ್ರಿ. ಹೇಳಪ್ಪ, ಈಗಲೇ ಎಲ್ಲ ತೀರ್ಮಾನ ಮಾಡ್ಬಿಡೋಣ. ಏನ್ ಮಾಡ್ಕೊಂಡಿದ್ಯ ನೀನು? ನಾನು ಬಿಸ್ನೆಸ್ ಮಾಡ್ತಿದ್ದೀನಿ. ಹೌದೇನಯ್ಯ? ಎಷ್ಟು ಸಂಬಳ? ಸಂಬಳ ಸರ್ ನೀವು ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ಅನ್ಸುತ್ತೆ. ನಾನೇ ಈ ನಂಬರಿಗೆ ಸಂಬಳ ಕೊಡ್ತೀನಿ, ತಿಂಗಳಿಗೆ 25-50 ರೂಪಾಯಿ ಲಾಭ ಬರುತ್ತೆ. ಓಹೋ ಹೌದಾ, ಹಾಗಿದ್ರೆ ನೀನು ಕೇಳೋದೇ ಬೇಡ. ಹೇಗಿದ್ರು ಇಬ್ರು ಒಬ್ರು ಒಬ್ಬನ್ನ ಲವ್ ಮಾಡ್ತಾ ಇದ್ದೀರಾ? ಆದ್ರೆ ನಾನು ನಿಮ್ಮ ಮಗಳನ್ನ ಲವ್ ಮಾಡ್ತಿರೋದನ್ನ ಹೌದು, ಆದ್ರೆ ಅವಳು ನನ್ನ ನೋಡೇ ಇಲ್ಲ. ಆದ್ರೇನಂತೆ, ಈಗ ನೋಡ್ತಿದ್ದಾಳಲ್ಲ, ಹಾಗ ನೋಡಿದ್ರೆ ನಾನು ಇವಳು ಹೆತ್ತಮ್ಮ ಅಲ್ಲ. ಆದ್ರೂ ಅವಳು ನನ್ನ ಮಗಳಲ್ವಾ, ಈಗ ನೀನ್ ಪ್ರೀತಿಸ್ತಾ ಇದೆಯಲ್ಲಪ್ಪ, ಅಷ್ಟು ಸಾಕು ಬಿಡು. ಏನೇ ನೀನ್ ಮಾತಾಡ್ತಾ ಇರೋದು? ಏನಿಲ್ಲ, ಮದುವೆಗೆ ಇಬ್ಬರ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾ ಇದ್ದೀನಿ, ನೀವು ಸ್ವಲ್ಪ ಸುಮ್ಮನಿರಿ ಸಾಕು. ಏನಮ್ಮ ರಮ್ಯ, ಜೇಮ್ಸ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ತಂದೆ ತಾಯಿ ಬಂಧು ಬಳಗ ಯಾರು ಇಲ್ಲದ ಅನಾಥ, ಆದ್ರೂ ಒಳ್ಳೆ ಗುಣ ಇದೆ. ನಿನ್ನಬ್ಬೆ ಅಂದ್ರೆ ಏನು ಇಲ್ಲ ಅಂದ್ರೆ ಅಲ್ವೇ, ಅವಳನ್ನ ಹೀಗೆ ನಿಂತ ಕಾಲ ಮೇಲೆ ಕೇಳಿದ್ರೆ ಅವಳು ಏನು ಹೇಳ್ತಾಳೆ? ಪಾಪ ಅಪ್ಪ, ಚಿಕ್ಕಮ್ಮ ಹೇಳೋದ್ರಲ್ಲೂ ಅರ್ಥ ಇದೆ. ಪಾಪ ಅವ್ರು ನನ್ಗೋಸ್ಕರ ಹುಡ್ಕೊಂಡ್ ಬಂದು ಮದ್ವೆ ಮಾಡ್ಕೊಡಿ ಅಂತ ಇಷ್ಟೊಂದು ಕೇಳ್ತಿರ್ಬೇಕಾದ್ರೆ ಬೇಡ ಅನ್ನೋದು. ಏನ್ರಿ ಏನ್ ಹೇಳಿ, ನಾನ್ ನಿಮ್ನ ಒಂದ್ ಪ್ರಶ್ನೆ ಕೇಳ್ಬೋದಾ? ಅಯ್ಯೋ ಖಂಡಿತ, ಬಂದಲ್ದ್ರೆ ನೂರ್ ಕೇಳಿ. ನೀವೇನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಬಿಸ್ನೆಸ್ ಗೋವಿಂದ ಚಿಟ್ ಫಂಡ್ ಅಂತ. ಅಂದ್ರೆ ಚೀಟಿ ವ್ಯವಹಾರ? ಹೌದು, ಗೋವಿಂದ ಅಂತ ಹೆಸರೇ ಕಿಟ್ಟಿದ್ದೀರಾ? ನಿಮ್ ಮನೆ ದೇವ್ರ ಗೋವಿಂದನಾ? ಒಂದ್ ರೀತಿಯಿಂದ ನೋಡಿದ್ರೆ ಹಾಗೆ. ನಮ್ ಪಾಲಿಗೆ ತಿರುಪತಿ ವೆಂಕಟರಮಣ ಗೋವಿಂದನೇ ಆದರ್ಶ, ಯಾಕಂದ್ರೆ ಸಾಲ ಮಾಡಿ ಮದುವೆ ಆಗಿ ಇವತ್ತಿನವರೆಗೂ ತೀರಿಸೋದ್ರಲ್ಲಿದ್ದಾನೆ ನೋಡಿ.
ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಹ್ಞೂ ಮತ್ತೆ ಮಾತೇ ನಮ್ಮ ಬಂಡವಾಳ ನೋಡಿ. ಈ ಮಾತಾಡಿದ್ದ ಆಯ್ತಲ್ಲ ಹುಡುಗ ಒಪ್ಪಿರ್ತಾನೆ. ಸರಿ ಹಾಗಾದ್ರೆ ಒಪ್ಪಿಗೆ ಅಂತ ಆಯ್ತು. ಮದುವೆ ಯಾವಾಗ ಇಟ್ಕೋಣ ಹಾಗಾದ್ರೆ? ಯಾವಾಗೇನ್ರಿ, ಈಗಲೇ ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಬಿಡೋಣ. ಏನಂತೀರಿ ಹೇಳಿ ಅಂದ್ರೆ? ಅಲ್ವೇ, ಮದುವೆ ಅಂದ್ರೆ ಮುಹೂರ್ತ ನಿಶ್ಚಯಿಸಿ ಕಲ್ಯಾಣ ಮಂದಿರದಲ್ಲಿ ಮದುವೆ ಮಾಡೋದಲ್ವ. ರೀ ಏನ್ರಿ ನೀವ್ ಹೇಳೋದು? ನನ್ಗೆ ನಾವೆಲ್ಲ ಇಷ್ಟ ಇಲ್ಲ ಅಂತಾನ, ಆದ್ರೆ ಅದಕ್ಕೆಲ್ಲ ತುಂಬಾ ಟೈಮ್ ಬೇಕಾಗುತ್ತೆ. ಪಾಪ ಇಷ್ಟಂತ ತಿದ್ದಿಸ್ತಾ ಇರೋ ಇವ್ರನ್ನ ತಿಂಗಳಾನ್ಗಟ್ಲೆ ದೂರ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತಾ? ಮದುವೆ ಅಂದ್ರೆ ಅದೆಲ್ಲ ಇದ್ರೆ ಮಾತ್ರನ? ಏನಂತೀಯ ರಮ್ಯ? ಸರಿ ಚಿಕ್ಕಮ್ಮ, ನೀವ್ ಹೇಗೆ ಹೇಳ್ತೀರೋ ಹಾಗೆ ಒಳ್ಳೇದು. ಆಹಾ ಸೂಪರ್ ಆಗಿದೆ. ಹಾಗ್ಯಾಕ್ ಬಾಯ್ ತರ್ಕೊಂಡು ನಿಂತ್ಕೊಂಡ್ಬಿಟ್ಟು ಗುಬೆ? ಇವ್ ರಮ್ಯ ನಿನ್ನ ಅತ್ತಿಗೆ. ಏನೇ ಆದ್ರೂ ನೀನ್ ಇಷ್ಟು ಬೇಗ ಏನು ಅದ್ ನಿನ್ ಡೌಟು? ಕಿಡ್ನಾಪ್ ಮಾಡಿದೀನಂತನಾ? ಖಂಡಿತ ಇಲ್ಲಪ್ಪ, ಅವ್ರ ಅಪ್ಪ ಅಮ್ಮನ ಎದುರಲ್ಲಿ ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ಕರ್ಕೊಂಡ್ ಬಂದಿದೀನಿ. ಬೇಕಾದ್ರೆ ಕೇಳು. ಅಂದ್ರೆ ಮದುವೆನೇ ಆಗೋಯ್ತಾ? ಹೌದ್ರಿ, ನಮಗ್ ಕ್ಷಮ್ಸಿ, ಎಲ್ಲ ಆತ್ರದಲ್ಲೇ ಮುಗ್ದೋಯ್ತು. ಇವರು ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ, ನೀವಿಬ್ರು ಗಳಸ್ಯ ಗಂಟಸಿ ಅನ್ನೋದು ನನಗ್ ಗೊತ್ತು. ಅಲ್ಲ, ಒಂದೇ ದಿನದಲ್ಲಿ ಪ್ರೀತಿ ತೋಣ್ಣ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ್ಬಿಟ್ಟಿದೆಯಲ್ಲ, ವಂಡರ್ಫುಲ್. ಮೆಚ್ಕೊಂಡೆ ಗುರು ನಿನ್ ಟ್ಯಾಲೆಂಟ್, ನಿಜವಾಗ್ಲೂ ಇದನ್ ಗಿನೀಸ್ ದಾಖಲೆಗೆ ಸೇರಿಸ್ಲೇಬೇಕು. ಹೊಗಳಿ ಸಾಕು, ಹೊರಗಡೆ ಸುಟ್ಕಿಸಿದೆ. ಆಯ್ತು ಬಿಡು. ಸರ್ ಸರ್ ನಾ ಹೋಗ್ತೀನಿ. ಇಲ್ಲೇ ಇರೋದಾ? ಹೌದು. ಯಾಕೆ ಹಾಗಲ್ಲ ರೀ, ಈಗ ನಾನು ಇಲ್ಲೇ ಇರ್ಬೇಕಾ ಅಂತ ನಾನ್ ಕೇಳ್ತಿರೋದು. ಅಫ್ಕೋರ್ಸ್, ಅಂದ್ರೆ ಗಂಡ ಎಲ್ಲಿರ್ತಾನೋ ಹೆಂಡ್ತಿನೋ ಅಲ್ಲೇ ತಾನೇ ಇರ್ಬೇಕು. ಇಲ್ಲಿ ನಿಮ್ ಚಿಕ್ಕಮ್ಮನ್ ಕಾಟ ಇಲ್ಲ ಬಿಡು. ಅದ್ ಹಾಗಲ್ಲ ರೀ, ಅಡ್ಗೆ ಮನೆ ಡಬ್ಬಗಳೆಲ್ಲ ಖಾಲಿ ಇದಾವೆ, ಏನ್ ಮಾಡೋದು? ಬೇಳೆ ಅಕ್ಕಿ ಏನು ಇದಾಗಿಲ್ಲ, ನಾನೇನ್ ಮಾಡ್ಲಿ? ನೀವೇ ಹೇಳಿ. ಅದು ನಾವಿಬ್ರು ಬ್ಯಾಚುಲರ್ ಇದ್ವಲ್ಲ, ಅದಕ್ಕೆ ಹೋಟ್ಲಲ್ಲಿ. ಆದ್ರೆ ಈಗ ನೀವ್ ಬ್ಯಾಚುಲರ್ ಅಲ್ಲ ಅಲ್ವಾ? ಈಗ ನಾನ್ ಬಂದಿದ್ದೀನ ಅಲ್ವಾ, ನಾಳೆಯಿಂದ ರೇಷನ್ ತಂದ್ಬಿಡಿ, ನಾನೇ ಅಡಿಗೆ ಮಾಡಿ ಬಡಿಸ್ತೀನಿ. ಹ್ಮ್ ಆಯ್ತು ಕಣೆ, ನಾಳೆ ಸಾಯಂಕಾಲದೊಳಗಡೆ ನೀನ್ ಹೇಳ್ದಾಗ ಎಲ್ಲ ರೆಡಿ ಇರ್ತೀವಿ. ಗುರೋ ನನ್ನೇ ಮರ್ತ್ಬಿಟ್ಟಿಯ. ಪಾಂಡು, ಇಲ್ಲೇ ಹತ್ತಿರದಲ್ಲಿ ಒಂದ್ ರೂಮ್ ಖಾಲಿ ಇದೆ ಕಣೋ, ನೀನ್ ಅದ್ರಲ್ಲಿ. ಅರ್ಥ ಆಯ್ತು. ಹೊಸ್ದಾಗ ಮದುವೆ ಆಗಿರೋ ಗಂಡ ಹೆಂಡತಿ ಮಧ್ಯೆ ಕಬಾಬ್ ಮೇ ಅಡ್ಡಿ ಆಗಕ್ಕೆ ನಂಗೂ ಇಷ್ಟ ಇಲ್ಲ. ನಾ ಈಗ್ಲೇ ಶಿಫ್ಟ್ ಮಾಡ್ತೀನಿ. ಯಾಕಣ ಹೀಗೆ ಹೇಳ್ತಿದ್ರಾ? ಇಲ್ಲ ಅತ್ತಿಗೆ, ನಾನ್ ಬೇರೆ ಇದ್ರು ಊಟ ತಿಂಡಿಗೆ ಮಾತ್ರ ಇಲ್ಲೇ ಬರ್ತೀನಿ. ಆಯ್ತಾ ಒಳ್ಳೆ ಪಾಂಡು. ಗುರು ಈಗ ಯಾವ ಬಿಸ್ನೆಸ್ ಮಾಡುದು? ಅಯ್ಯ ಜೋಪಾನ, ನನಗೂ ಏನು ಹೊಡಿತಲ್ಲ ಕಣ, ನೀನ್ ಸತ್ತ ತಲೆ ಓಡ್ಸು. ಈಗ ಏನ್ ಮಾಡೋಣ? ಏನ್ ಯೋಚನೆ ಮಾಡ್ತಾ ಇದ್ದೆ ಗುರು. ಅದೇ ಮನೇಲಿ ರೇಷನ್ ಏನು ಇಲ್ಲ, ಸಂಜೆ ಮನೆ ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತೀನಿ. ಹ್ಞೂ, ದುಡ್ಡಿದ್ದಾಗ ಅದನ್ನ ಎರ್ರ ಬಿರಿಯಾಗಿ ಖರ್ಚು ಮಾಡಿದ್ರೆ ಆಮೇಲೆ ಈ ರೀತಿ ಲಾಟ್ರಿ ಹೊಡಿಬೇಕಾಗತ್ತೆ. ಏನು ಹೇಳ್ತಿದ್ದೆ ನೀನು? ಇನ್ನೇನು, 1-10 ಬ್ಯಾಂಕಲ್ಲಿ ಮುಂಡಾಯಿಸಿ 10 ಲಕ್ಷ ರೂಪಾಯಿನ ಬ್ಯಾಂಕಲ್ಲಿ ಇಡೋಣ ಅಂದ್ರೆ ಕೇಳ್ದೆ, ಹಾಗೆಲ್ಲ ನಾವು ಸೇಫ್ ಆಗಿ ಜೀವನಕ್ಕೆ ದುಡ್ಡಿಟ್ಕೊಂಡ್ರೆ ನಮ್ ಬುದ್ಧಿ ತುಕ್ಕ ಹಿಡಿತ್ತೆ, ನಾವು ಬಂಡವಾಳ ಶಾಹಿಗಳ ತರ ಆಗ್ಬಿಡ್ತೀವಿ. ಹಾಗೆ ಹೀಗೆ ಅಂತ ಹೇಳ್ದೆ. ಹೌದು ಹೇಳ್ದೆ, ಅದಕ್ಕೇನೀಗ? ಬರೀ ಹೇಳಿದ್ರೆ ನಾನು ಯಾಕೆ ಹೇಳ್ತಿದ್ದೆ ಗುರು? ಆಮೇಲೆ ಟೂರ್ಗೆ ಹೋಗಿ ಒಂದ್ ವಾರ ಎಂಜಾಯ್ ಮಾಡಿ ದುಡ್ಡನ್ನೆಲ್ಲ ಉಡಾಯಿಸಿದ್ವಲ್ಲ, ಅದಕ್ಕೆ ಇವತ್ತು ಈ ಗತಿ. ಯಾಕು ಎಂಜಾಯ್ ನಾನೊಬ್ಬನೇ ಮಾಡಿದ, ನೀನ್ ಮಾಡ್ಲಿಲ್ವಾ? ಆದ್ರೂ ಆ ಪ್ಯಾನ್ ಎಲ್ಲ ನಿಂದೆ ಅಲ್ವಾ ಗುರು? ನೀನ್ ಬೇಡ ಅಂದಿದ್ರೆ ನಾನೇನು ಒತ್ತಾಯ ಮಾಡ್ತಿದ್ನ? ಲವ್, ನಾವಿಬ್ರು ಸೇರಿ ಅಲ್ಲಿ ಮದ್ಯ ಮಾಡುವಾಗ ನಾನು ಎಷ್ಟೊಂದು ಹೊಗಳ್ದೆ, ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ದಲ್ಲ, ಒಂದ್ಸಲ ಅದನ್ನೆಲ್ಲ ನೆನೆಸ್ಕೋ. ಇದಕ್ಕಿಂತ ಸ್ವರ್ಗ ಬೇಕಾ? ಏನಾಯ್ತು? ಮಸಾಜ್ ಮಾಡ್ತೀನಿ ಮಸಾಜ್ ಮಾಡ್ತೀನಿ ಅಂತ ತಗೊಂಬಂದು ಮೈಗೆಲ್ಲ ಮಣ್ಣು ಮೆತ್ಬಿಟ್ಟು ಬೇಡ ಬೇಡ ಅಂತ ಕೇಳ್ದೆ. ನಂಗೆ ಬೇಕಾ ಈ ವಸ್ತೆ ಹೇಳಿದ್ರು ಕೇಳಲ್ವಲ್ಲ ಜೆಮ್ಸು. ಬಿಡ್ರ ಬಿಟ್ಬಿಡ್ರ, ಒಳ್ಳೆ ಕತೆ ಆಯ್ತು. ನಾ ಬರೋವರೆಗೂ 2 hours ಇಲ್ಲೇ ಕೂತಿರ್ಬೇಕು. ಪಾಂಡು, ಏನ್ ಮಾಮ್ ಹುಡುಗಿ ಬರ್ಲೇ ಅಲ್ಲ, 1 ಗಂಟೆಗೆ ಸರಿಯಾಗಿ ಇದೇ ದಾರಿ ಬರ್ತಾಳೆ ಅಂತ ಹೇಳ್ದೆ. ಹೌದಪ್ಪ, 1 ಗಂಟೆಗೆ ಬರ್ತಾಳ ನನಗ್ ಗೊತ್ತ.
ಗೊತ್ತು ಗೊತ್ತು, ಏನ್ ಇವನ್ ಮಾವನ್ ಮಗಳು ಗೊತ್ತಿರಕ್ಕೆ? ನಡ ನನ್ ರೇಗಸ್ಬೇಡ, ದೊಡ್ಡ ಬರುತ್ತೆ ಅನ್ನೋಕಡೆ ಪೊಲೀಸ್ ಏಡಿಗಳಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತೀನಿ ಗೊತ್ತೇನಮ್ಮ. ಇವನಂತರ ರಾಜ್ಕುಮಾರ್ ಅಂದ್ಕೋಣ. ಓಕೆ ಓಕೆ ಕೂಲ್, ನಾವು ಸುಮ್ಗೆ ತಮಾಷೆ ಮಾಡಿದ್ ಕರಿಯ, ಈಗ ಸರಿಯಾಗಿ ಒಂದ್ ಗಂಟೆ ಬರ್ತದಲ್ಲ ಮ್ಯಾನ್ ಸೆಟ್ ಮಾಡು. ಬರೀ ಮೊನ್ನೆ ಸುಮ್ಮನಿರುಗುರು, ನನ್ ಹೊಟ್ಟೆ ಎಲ್ಲ ಉರಿತಾ ಇದೆ. ಯಾಕೋ ಏನಾಯ್ತು, ಅಸಿಡಿಟಿನಾ? ಅಯ್ಯೋ ಅದಲ್ಲ ಗುರು, ನಾನು ಹೇಳಿದ್ದು ಇಲ್ಲಿ ಇವ್ರ ಹತ್ರ ಕೆಸರು ಮಣ್ಣು ಹಚ್ಕೊಳಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ಇದೀವಲ್ಲ, ಏನ್ ಗುರು ಇದು ಅನ್ಯಾಯ. ಊಟಕ್ಕೆ 500, ಐಸ್ ಕ್ರೀಮ್ಗೆ 200, ಕಾಫಿಗೆ 150, ಎಳ್ನೀರ್ಗೆ 75 ರೂಪಾಯಿ. ಹೀಗಾದ್ರೆ ಸರಿಯಾಗಿ ಫ್ರಂಟ್ ಇಂದ ಬ್ಯಾಕ್ ವರ್ಗೂ ನಾಮ ಎಳೆದು ಬಿಡ್ತಾರೆ ವೆಂಕಟರಮಣ ತರ. ಥೂ ಗಂಜಿಸ್ ನನ್ ಮಗನೇ, 10 ಲಕ್ಷ ಹಾಕೋಣ ನಮ್ಮ ಹತ್ರ ಇರೋದು, ಖರ್ಚಾಗ್ಲಿ ಬಿಡು, ನಾವೇನ್ ಕಷ್ಟಪಟ್ಟ ದುಡ್ದಿದ್ವಿ. ಹೌದಲ್ವಾ? ಲೋ ಹೋಗ್ಲಿ ಬಿಡ, ಇವ್ರೆಲ್ಲ ನಮ್ಮೂರೇ ಕಾಣ, ನಮ್ಗೂಟ ಕೊಡು ಈ ರೆಸಾರ್ಟ್ ನವ್ರಿಗೆ, ಮಸಾಜ್ ಮಾಡು ಈ ಪಾಪದ ಹುಡುಗರಿಗೆ, ಕೊಡೋದ್ರಲ್ಲಿ ತಪ್ಪಿಲ್ಲ, ಕೊಡೋಣ ಬಿಡು. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರ್ರಿಗೆ ಏನೋ ಗಾದೆ ಮತ್ತೆ ಇದೆಯಲ್ವೇನೋ, ಗೊತ್ತಾಯ್ತೇನೋ ದಡ್ಡ. ನೀನು ನಿನ್ ಪಿಲಾಸಫಿನೋ ಈ ತರ ಮೋಸ ಮಾಡಿ ಸಂಪಾದಿಸಿದ್ರು, ಇವ್ರಿಗೆ ಸ್ವಲ್ಪ ಕೊಟ್ರೆ ಮಾಡಿರೋ ಪಾಪ ಕಳೀತೆ ಗೊತ್ತಾ? ಹಂಗ ಯಾವ್ದು ಪ್ಲಾನ್ ಇಲ್ಲ ನಿಂತ್ಕೊಂತು. ಹೌದಲ್ವಾ? ಈ ಪ್ಲೇಸ್ ಓಕೆ ಅಲ್ವಾ? ಪಾಂಡು ಪಾಪ ಆ ಊರಿನ ಬಲವಂತ ಕರ್ಕೊಂಡು ಹೋಗ್ತಿದ್ದಾರೆ. ಹೌದಲ್ವಾ? ಏನ್ ಹೌದಲ್ಲ ಅಂತ ರಾಗ ಹೇಳಿದೆ ಅಜ್ಜ, ಪಾಪ ಆ ಊರಿನವ್ರು ಏನೋ ಮಾಡೋ ಆಗಿದೆ. ಅಯ್ಯೋ ಬಿಡುಗುರು, ನಮ್ಗೆ ಯಾಕೆ ಅದು ರೌಡಿಗಳ ವಿಷಯ, ಯಾಕೆ ತೊಂದ್ರೆ ತಗೋತೀಯಾ? ಥೂ ನನ್ ಮಗನೇ, ಒಂದ್ ಹುಡುಗಿ ಕಷ್ಟದಲ್ಲಿರ್ಬೇಕಾದ್ರೆ ಹೀಗ ಹೇಳುದು, ನಾನ್ ಸುಮ್ನೆ ಇರಲ್ಲ. ಸುಮ್ನಿಲ್ಲ ಅಂತ ಏನ್ ಮಾಡ್ತೀಯಾ? ಪೊಲೀಸ್ನವ್ರು ಫೋನ್ ಮಾಡ್ತೀಯಾ ಅಥವಾ ಜನಗಳನ್ನೆಲ್ಲ ಕರೀತೀಯಾ? ಈ ಎರಡಕ್ಕೂ ಟೈಮ್ ಇಲ್ಲ ಪಾಂಡು. ನೀನ್ ಪೊಲೀಸ್ಗೆ ಫೋನ್ ಮಾಡಿದ್ರಲ್ಲಿ ಅವ್ರಲ್ಲಿಂದ ಬರೋದ್ರಲ್ಲಿ ಈ ಹುಡುಗಿ ಶೀಲ ಹೊರಟೋಗಿರುತ್ತೆ. ಇನ್ ಇಲ್ಲಿರೋ ಜನಗಳೆಲ್ಲ ನಿನ್ನಂಗೆ, ನಮ್ಗೆ ಯಾಕಪ್ಪ ಇನ್ನೊಬ್ರು ವಿಷಯ ಅನ್ನೋರು. ಮತ್ತೆ ಏನ್ ಮಾಡ್ತೀಯ ಗುರು? ನೋಡ್ತಿರ್ಲಿ ಡುಮ್ಮ, ಏನ್ ಮಾಡ್ತೀನಿ ಅಂತ ಇರು ಒಂದ್ ನಿಮಿಷ, ಕೆಸರು ತಿಲ್ಕ ಹಾಕ್ತೀನಿ ಡೈ ಬಜರಂಗ ಬರಲಿ. ಬರ್ಲಿ, ಅವನು ಅವನ್ ಕಾಲ್ ಮರ್ದು ಅವನ್ ಕೈ ಕೊಡೋಣ. ಮರ್ಯಾದೆ ಅವನ್ ಬಿಟ್ಬಿಡ್ರ. ನೋಡಿ ಮಿಸ್, ನೀವು ನನ್ ನೋಡಿ ಗಾಬರಿ ಆಗ್ಬೇಡಿ, ನಾನು ಇವ್ರ ತರ ಅಲ್ಲ, ತುಂಬಾ ಒಳ್ಳೆಯವನು. ನೋಡಿ ಈ ಪುಂಡ್ರಿಂದ ನಾನು ನಿಮ್ಮನ್ನು ಬಿಡಿಸ್ತೀನಿ, ಪ್ಲೀಸ್ ಬನ್ನಿ. ಕಳ್ಕೊಳಕ್ ಬಂದಿದ್ಯ ಅನ್ಸುತ್ತೆ, ಸುಮ್ನೆ ಹೋಗಿ ಮಸಾಜ್ ಮಾಡಿಸ್ಕೋ. ಹೌದೌದು ಪಾಪ, ಯಾಕೆ ಸುಮ್ನೆ ನಮ್ ಕೈಲಿ ಮೂಳೆ ಮುರ್ಸ್ಕೊಂತೀಯಾ? ಕೇಳಿಸ್ಬೇಡ, ಸುಮ್ನೆ ಹೋಗಮ್ಮ, ನಿನ್ ಕೆಲ್ಸ ನೀ ನೋಡು. ನಮ್ ಕೆಲ್ಸ ನಮ್ ಮಾಡ ಬಿಡು. ನನ್ ಮೂಳೆ ಮುರಿದ್ರ ಬದ್ಮಾಶ್ ಮಕ್ಕ ಮೂಳೆ ಎಣಿಸ್ತೀನಿ, ಅಷ್ಟಲ್ಲಿ ಇಲ್ಲಿಂದ ಹೋದ್ರೆ ಸರಿ, ಇಲ್ದಿದ್ರೆ ಇದ್ರೆ ಒಂದು, ಇಲ್ದಿದ್ರೆ ಎರಡು, ಇಲ್ದಿದ್ರೆ ಮೂರು. ಸರಿಯಾಗಿ ಪ್ಲೀಸ್ ಅವ್ನ ಬಿಟ್ಬಿಡಿ, ನಿಮ್ಗೆ ಎಷ್ಟು ದುಡ್ಡು ಬೇಕೋ ಕೊಡ್ತೀನಿ ಪ್ಲೀಸ್.
ಎಷ್ಟು ಬೇಕಾದ್ರೆ ಕೊಡ್ತೀಯಾ? ಕೊಡ್ತೀನಿ ಖಂಡಿತ. ಐದು ಲಕ್ಷ ಕೊಡ್ತೀಯಾ? ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ಆಗಲ್ಲ, 10 ಲಕ್ಷ ರೂಪಾಯಿ ಕೊಡ್ತೀಯಾ? ಆಯ್ತು, 10 ಲಕ್ಷ ಪಾಂಡು, 10 ಲಕ್ಷ ತಗೊಂಬಾರ. ಆಯ್ತು ತಗೊಂಬರ್ತೀನಿ ಇರುಗುರು. ಅಬ್ಬಾ ತಗೋ ಗುರು, 10 ಲಕ್ಷ ತಗೊಳಿ ದುಡ್ಡು. ಅವನು ಬಿಟ್ಬಿಡಿ, ಬೇರೆ ಬಿಟ್ಬಿಡಿ. ನನ್ ಮಾನ ಪ್ರಾಣ ಕಾಪಾಡಿದ್ರಿ, ನಿಮ್ಗೆ ತುಂಬಾ ಥ್ಯಾಂಕ್ಸ್. ಅದೆಲ್ಲ ಆಮೇಲೆ, ಮೊದ್ಲು ನಿಮ್ ಮನೆ ಹೋಗಿ ನಿಮ್ ಬಿಡ್ತೀವಿ. ಈ ಅವತಾರದಲ್ಲ ಹಂಗಲ್ಲ ಪಂಡು, ಬರೋ ಡ್ರೆಸ್ ಮಾಡೋ, ನೀವು ಒಂದು ನಿಮಿಷ ಬಟ್ಟೆ ಹಾಕೊಡ್ತೀನಿ. ಗುರು ಬಹಳ ಒಳ್ಳೆ ಕೆಲಸನೇ ಮಾಡಿದೆ. ತುಂಬಾ ಥ್ಯಾಂಕ್ಸ್. ಅದಿರ್ಲಿ, ಇದೇನು ಇಷ್ಟೊಂದು ರಕ್ತ ಬರ್ತಿದ್ದಲ್ಲ, ಬನ್ನಿ ಆಸ್ಪತ್ರೆಗೆ ಹೋಗೋಣ. ಆಯ್ತು ಬನ್ನಿ, ಸೇಫ್ಟಿ ಕಾಪಾಡುತ್ತೆ, ಬೇಗ ಬನ್ನಿ, ಲೇಟ್ ಮಾಡಬೇಡ. ಶೋಭಾ ಮಗಳೇ, ಏನಾಯ್ತಮ್ಮ? ಅಮ್ಮ ಮಗಳೇ ಶೋಭಾ, ಏನಾಯ್ತು ಹೇಳಮ್ಮ? ಸರ್ ಗಾಬರಿ ಆಗ್ಬಿಡಿ, ನೋಡಿ ನಿಮ್ ಮಗಳು ಸುರಕ್ಷಿತವಾಗಿದ್ದಾಳೆ, ಆ ಗಿಡ್ನಾಪರ್ಗಳಿಂದ ಸ್ವಲ್ಪ ಶಾಕ್ ಆಗಿದೆ, ಚೆನ್ನಾಗಿ ನೋಡ್ಕೋಬೇಕಷ್ಟೇ. ಪಾಪ ಇವರು ಜೇಮ್ಸ್, ಇವರೇ ನನ್ನ ಕಾಪಾಡಿದ್ದು. ನನ್ನ ಮಗಳ ಕಾಪಾಡಿ ಪುಣ್ಯ ಕಟ್ಟೋಣಪ್ಪ. ಪಾಪ ಇವ್ರು ನನ್ನ ಬಿಡ್ಸೋದಕ್ಕೆ 10 ಲಕ್ಷ ಕೊಟ್ಟಿದ್ದಾರೆ. ಇನ್ನು 10 ಲಕ್ಷ ಕೊಟ್ರ? ಬಿಡಿ ಸರ್, ಅದೇನು ಒಂದು ಜೀವಕ್ಕಿಂತ ದುಡ್ಡು ದೊಡ್ಡದಲ್ಲ. ಇವ್ರು ಯಾರು? ಇವನು ನನ್ನ ಜೀವದ ಗೆಳೆಯ ಪಾಂಡು ಅಂತ. ನಾನು ಜೇಮ್ಸ್. ಜೇಮ್ಸ್? ಜೇಮ್ಸ್ ಅಂದ್ರೆ ಕ್ರಿಶ್ಚಿಯನ್? ಅಲ್ಲ ಸರ್, ನಮ್ಮಪ್ಪ ಜೋರಪ್ಪ ಅಂತ. ನನ್ನ ಹೆಸರು ಮಧುಕರ, ಅದಕ್ಕೆ ಜೇಮ್ಸ್ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ತುಂಬಾ ಸಂತೋಷ ಕಣಪ್ಪ, ನಿನ್ ದುಡ್ಡನ್ನ ನನ್ನ ಬಿಸ್ನೆಸ್ ಪಾರ್ಟ್ನರ್ ವಾಪಸ್ ಪಂಚಕ್ಕೆ ಕೊಟ್ಬಿಡ್ತೀನಿ. ನನ್ನ ಒಬ್ಬಳೆ ಮಗಳನ್ನ ಕಾಪಾಡಿದ್ಯಾ? ಛಚೆ, ನನಗ್ ನಿಮ್ ದುಡ್ಡು ಬೇಡ ಸರ್, ದುಡ್ಡು ವಾಪಸ್ ತಗೊಂಡ್ರೆ ಮಾಡಿ ಸಹ ವ್ಯರ್ಥ ಆಗುತ್ತೆ. ಸರಿ ಲೇಟ್ ಆಗುತ್ತೆ, ಹೊರ್ತೀವಿ ಸರ್. ಹಾಗಂದ್ರೆ ದುಡ್ಡು ಕೊಡದೇ ಇರಕ್ಕಾಗುತ್ತೆ? ಅಯ್ಯೋ ಬಿಡಿ ಸರ್, ಅವ್ರ ಮನ್ಸ್ ಮಾಡಿದ್ರೆ ಅದನ್ನ ಒಂದ್ ವಾರ ಚಂಪಿಸ್ತಾರೆ. ಹಬ್ಬಾ, ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ಸುತ್ತೆ. ಹೌದೌದು, ಬಂಡವಾಳ ಇಲ್ದಿರೋ ಬಿಸ್ನೆಸ್ ಇವ್ರು ಒಂಥರ ಹಾಗೇನೆ. ಇರ್ಲಿ ಬಿಡಿ, ಸರಿ ಊಟ ಮಾಡ್ಕೊಂಡು ಹೋಗಿಪ್ಪ. ಹೌದೌದು, ಊಟ ಮಾಡ್ಲೇಬೇಕು. ಹಾಗಲ್ಲ, ಅದು ನನ್ಗೋಸ್ಕರ ಇರಲ್ವಾ? ಆಯ್ತು ಬನ್ನಿ ಬನ್ನಿ, ಎಲ್ರು ಕೈ ತೊಳ್ಕೊಂಡು ಊಟಕ್ಕೆ ಬನ್ನಿ. ಹೇಳಿ ಸರಿ ಗುರು, ಆಗೇನೋ ಚೆನ್ನಾಗಿತ್ತು, ಆದ್ರೆ ಈಗೇನ್ ಮಾಡ್ತೀಯಾ? ನನ್ಗೆ ಯಾಕೋ ತಲೆ ಎಲ್ಲ ಖಾಲಿ ಆಗಿದೆ, ಏನು ಹೊಳಿತಾನೆ ಇಲ್ಲ. ಅಂದ್ರೆ ಮುಂಚೆ ನಿನ್ ತಲೆಯಲ್ಲಿ ಏನಾದ್ರೂ ಇತ್ತು ಅಂತಾನ? ನನ್ ಬೈಯೋಗ್ಬಿಟ್ಟು ನೀನೇ ತಲೆ ಓಡ್ಸು ಗುರು. ಏನಾರ ಮಾಡ್ಬೇಕಲ್ಲ. ಏನಾಯ್ತು ಗುರು? ಯಾಕೋ ಆಗ ಎದ್ಕೊಳ್ತಿದ್ಯಾ? ಒಂದು ಸೂಪರ್ ಐಡಿಯಾ ಬಂತು ಕಣಮ್ಮ. ಓ ಹೌದಾ, ಏನ್ ಗುರು ಅದು? ಹೇಳ್ತೀನಿ ನಡಿ, ಮೊದ್ಲು ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಅಂದ್ರೆ ಎಲ್ಲಿಗೆ ಕೇಳ್ಬಿಟ್ಯಾ? ಥೂ ಅಪ್ಶಕ್ ಮಂಡಿದೆ, ಹೋಗ್ಲಿ ಬಿಡು, ನಡಿ ಮಂಡ್ಯಾಗೆ. ಮಂಡ್ಯಾಗ? ಮಂಡ್ಯಾಗ ಅಲ್ಲ ಗುರು, ಇಲ್ಲಿ ನಿನ್ನ ಹೊಸ ಅಂತ ತಿನ್ಬಿಟ್ಟು ಅಲ್ಲೋಗಿ ಏನ್ ಮಾಡ್ತೀಯಾ? ಅದು ಅಲ್ಲದೆ ಸಂಜೆ ಒಳಗೆ ರೇಷನ್ ತರೋದಕ್ಕೆ ದುಡ್ಡು ಸಂಪಾದನೆ ಮಾಡ್ಬೇಕು ಗೊತ್ತಲ್ವಾ? ಅದಕ್ಕೆ ಕಣಗೂಬೆ ಹೊರಟಿರೋದು, ನೋಡ್ತಿರು ಸಂಜೆ ಒಳಗೆ ಹಾಕಿ ದುಡ್ಡು ಮಾಡ್ತೀನಿ ಅಂತ. ಹೌದಾ, ಆಯ್ತಪ್ಪ, ಸಂಜೆವರೆಗೂ ನಾನು ಹೇಗಿದ್ರು ಬದುಕೇ ಇರ್ತೀನಿ, ಅದೇನ್ ಮಾಡಿ ಸಂಪಾದನೆ ಮಾಡ್ತೀಯೋ ನಾನು ನೋಡ್ತೀನಿ. ನೋಡ್ತಾನೆ ಇರಿವಂತೆ, ಈಗ ಮೊದ್ಲು ನಡಿ. ಅರೇ ಕೃಷ್ಣ, ನಡಿ ನಡಿ. ಓ ಏನ್ ಜೇಮ್ಸ್ ಬಾಂಡು, ಇಷ್ಟು ದಿವಸ ಕಾಣಿಸ್ಲೇ ಇಲ್ಲ. ಏನ್ ಬಿಸ್ನೆಸ್ ಟೂರ ಸಿಂಗಾಪುರ್ಗೆ ಹೋಗಿದ್ದೀವಿ ಸರ್. ಪಪ್ಪ ಇವರು ಸಿಂಗಾಪುರ್ ನಲ್ಲಿ ದೊಡ್ಡ ಬಿಸ್ನೆಸ್ ಓಪನ್ ಮಾಡಿ ಬಂದಿದ್ದಾರೆ. ಬನ್ನಿ ಪಪ್ಪ ಕುತ್ಕೊಳ್ಳಿ. ಅಷ್ಟು ದೊಡ್ಡ ಬಿಸ್ನೆಸ್ ಏನು ಇಲ್ಲ, ಸುಮ್ನೆ ಅವಳು ಹಾಗೆ ಹೇಳ್ತಾಳೆ ಅಷ್ಟೇ. ಏನಪ್ಪ ಹೀಗೆ ಸಿಂಗಾಪುರ್ ಹಂಗ ಅಂತ ಓಡಾಡ್ಕೊಂಡಿರ್ತೀಯೋ ಅಥವಾ ಮದುವೆ ಆಗ್ತೀಯೋ? ಅಯ್ಯೋ ಬಿಡಿ ಸರ್, ಅವ್ರಿಗೆ ಹುಡುಗಿರಿಗೆ ಬರಾನೆ ಓದಲ್ಲೆಲ್ಲ ಒಂದೊಂದು. ಅದೇ ಅವ್ರ ಹುಡುಗಿ ಕೊಡೋದಕ್ಕೆ ಎಷ್ಟೋ ಕಡೆಯಿಂದ ನಾ ಮುಂದು ತಾ ಮುಂದು ಅಂತ ಬರ್ತಿದ್ದಾರೆ ಅಂದೆ. ಆಗ ಎಲ್ರು ಕಾಫಿ ತಗೊಳ್ಳಿ. ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ಸ್ ಆಂಟಿ. ಇರ್ಲಪ್ಪ ನೀವು ತಗೊಳ್ರಿ, ತಗೋಮ್ಮ ನೀನು. ಕಾಫಿ ತುಂಬಾ ಚೆನ್ನಾಗಿದೆ. ನಿನ್ನೆಷ್ಟು ಸೊರಗೋಗಿದ್ಯಾ ನೋಡು.
ಬೇಗ ಮದುವೆ ಆಗು, ಹೊಟ್ಟೆಗೆ ಚೆನ್ನಾಗಿ ಊಟ ಬಿದ್ರೆ ಊದ್ಕೊಂತೀಯ. ಮದುವೆ ವಿಷಯ ಏನಾದ್ರೂ ಯೋಚನೆ ಮಾಡಿದ್ಯಾ? ನಮ್ ಶೋಭಾ ನಿನ್ಗೆ ಒಪ್ಪಿಗೆ ತಾನೆ? ಏನಂತೀಯಪ್ಪ? ಶೋಭನ್ ಬಿಟ್ಟು ಇನ್ಯಾರನ್ನ ಮದುವೆ ಆಗ್ಲಿ ಅಂಕಲ್ ನಾನು? ಆದ್ರೆ ಆದ್ರೆ ಏನಪ್ಪ ಆದ್ರೆ? ನಿಮಗೆ ಗೊತ್ತು ಅಂಕಲ್, ನನಗೆ ತಂದೆ ತಾಯಿ ಯಾರು ಇಲ್ಲ ಅನ್ನೋದು. ಈಗ ಬಿಸ್ನೆಸ್ ಶುರು ಮಾಡಿದ್ನಲ್ವಾ, ಮದುವೆ ಅಂದ್ಮೇಲೆ ಸ್ವಲ್ಪನಾದ್ರೂ ದುಡ್ಡು ಇರ್ಬೇಕಲ್ವಾ? ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀಯ? ನನ್ಗಿರೋಳು ಒಬ್ಬಳೇ ಮಗಳು, ನೀನ್ ದುಡ್ಡಿನ ಬಗ್ಗೆ ಚಿಂತೆನೇ ಮಾಡಬೇಡ. ನನ್ನ ಹತ್ರ ಇರೋ ದುಡ್ಡೆಲ್ಲ ನಿಂದೆ ಅಲ್ವಾ? ಅಯ್ಯೋ, ಇದು ನಿಮ್ ದೊಡ್ಡ ಗುಣ ಮಾವಯ್ಯ, ನೀವು ಹೇಗೆ ಹೇಳ್ತಿರೋ ಹಾಗೆ. ಸರಿ, ಹಾಗಾದ್ರೆ ನಾನು ಪುರೋಹಿತನ ಕರೆಸಿ ಮದುವೆ ತಾರೀಕು ಗುರುತಾಕರಿಸ್ತೇನೆ. ಸರಿ ಮಾವ, ಬೆಂಗಳೂರಿನಲ್ಲಿ ನನ್ನ ಸಂಜೆ ಮೀಟಿಂಗ್ ಇದೆ, ಬಸ್ಸಲ್ಲಿ ಹೋಗೋದ್ರಿಂದ ಈಗಲೇ ಹೊರಡ್ಬೇಕು. ಏನು ಬಸ್ಸಲ್ಲಿ ಹೋಗ್ತೀಯ? ಇಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಅದು ನನ್ನ ನಳಿ ಆಗಿ ನೀನ್ ಬಸ್ಸಲ್ಲಿ ಓಡಾಡೋದಂತಂದ್ರೆ ಚೇ, ನನ್ನ ಕಾರ್ ತಗೊಂಡೋಗಿ. ಅಯ್ಯೋ ಅದು ಬೇಡ, ಇಲ್ಲಿ ತಗೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ವೆರಿ ಮಚ್. ನಾನು ಬರ್ತೀನಿ ಶೋಭಾ. ಬಾಯ್ ಜೇಮ್ಸ್. ಸರಿ, ಮೀಟಿಂಗ್ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ಇಲ್ಲೇ ಬಂದ್ಬಿಡಿ. ಟ್ರೈ ಮಾಡ್ತೀನಿ ಶೋಭಾ, ಲೇಟ್ ಆದ್ರೆ ಮಾತ್ರ ಬೇಜಾರು ಮಾಡ್ಕೋಬಾರ್ದು, ಬರಕ್ಕಾಗಲ್ಲ. ಬೆಳಿಗ್ಗೆ ಟಿಫನ್ ಮಾತ್ರ ಖಂಡಿತ ಇಲ್ಲೇ ಬರ್ತೀನಿ. ಏನ್ ಪಾಂಡು, ನಡಿ. ಈಗೇನ್ ಹೇಳ್ತೀಯ? ಸಾಯಂಕಾಲದೊಳಗಡೆ ದುಡ್ಡು ಮಾಡ್ತೀನಿ ಅಂದಿದೆ, ಮಾಡಿದೀನಿ. ಇದಕ್ಕೇನ್ ಹೇಳ್ತೀಯ? ಅಬ್ಬಾ, ನಿನ್ ಪ್ರಳಯಾಂತಕ ಬುದ್ಧಿಗೆ ನಂದೊಂದು ದೊಡ್ಡ ನಮಸ್ಕಾರ. ಆದ್ರೆ ನೀನ್ ಈ ರೀತಿ ಕಣ್ಕಂಡ್ ಹುಡುಗಿರಿಗೆಲ್ಲ ಮೋಸ ಮಾಡೋದು ಸರಿ ಅಲ್ಲ ಕಣು. ಮೋಸ? ನಾನೇನು ಮೋಸ ಮಾಡ್ದೆ? ಏನೋ ಹಿಂಗ್ ಕೇಳ್ತಾ ಇದೀಯಾ? ಮೊನ್ನೆ ತಾನೇ ರಮ್ಯಾನ್ ಮದುವೆ ಆಗಿ ಸಂಸಾರಸ್ಥಾನು ಆಗಿ ಈಗ ಇಷ್ಟು ಬೇಗ ಇನ್ನೊಂದ್ ಹುಡುಗಿನ ಲವ್ ಮಾಡ್ತಾ ಇದೀಯಾ? ಮತ್ತೆ ದುಡ್ಡು ಮಾಡ್ಬೇಕು ಅಂದ್ರೆ ಇವೆಲ್ಲ ಮಾಮೂಲಿ ಕಣ. ಶೋಭಾ, ನಿನ್ ಮದುವೆ ಆಗಲ್ವಾ? ಅವ್ರ ಮನೇಲಿ ಅವ್ರ ತಂದೆ ಮದುವೆ ವಿಷಯ ಕೇಳಿದ್ಕೆ ಹೂ ಅಂದೆ. ಈಗ್ಲೂ ಹೂ ಅಂತೀನಿ? ನಾನೆಲ್ಲ ಶೋಭನ್ ಮದುವೆ ಆಗಲ್ಲ ಅಂದೆ. ಅಂದ್ರೆ ನೋಡು, ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ 16,000 ಹೆಂಡತಿರಿದ್ರಂತೆ, ನನಗೆ 2-3 ಇದ್ರೆ ನಿನಗೇನು ಪ್ರಾಬ್ಲಮ್? 2-3 ಅಂದ್ರೆ ಮೂರನೇ ಅವಳು ಯಾರಾದ್ರೂ ಸಿಕ್ಕಿದ್ರೆ ಅವಳನ್ನೂ ಮದುವೆ ಆಗೋ ಯೋಚನೆ ಇದೆಯಾ? ಛೇ, ಮಾತಿಗೆ ಹೇಳ್ದೆ ಕಣ ಅಷ್ಟೇ, ಜೀವನದಲ್ಲಿ ನಾವ್ ಅನ್ಕೊಂಡಂಗೆಲ್ಲ ಆಗಲ್ವಲ್ಲ. ಅಪ್ಪ ಮಹಾಗುರು, ಸಾಕು ನಿನ್ ಫಿಲಾಸಫಿ. ಒಂದ್ ಮಂಡ್ಯ, ಒಂದ್ ಬೆಂಗಳೂರು, ಇನ್ನೊಂದೆಲ್ಲಿದೆಯೋ? ಅರೇ ಕೃಷ್ಣ, ನಡಿ ನಡಿ. ಪಪ್ಪ, ಜೇಮ್ಸ್ ಒಳ್ಳೆಯವರಲ್ವಾ? ಹೌದಮ್ಮ, ನನಗೂ ಹಾಗೆ ಅನ್ಸುತ್ತೆ. ಪಪ್ಪ, ಜೇಮ್ಸ್ ಅವರು ಇಲ್ಲೇ ನನ್ನ ಕಾಪಾಡಿದ್ದು. ಬಾಮ್ಮ, ಅಲ್ಲಿ ಕುತ್ಕೋಣ. ನೋಡಮ್ಮ, ಯಾರೋ ಮುಟ್ಟಾಳ, ಮೂರು ಮದುವೆ ಆಗಿದ್ದಾನೆ, ಸತ್ತ ಹಾಗೇನೆ. ಇರ್ಲಿ ಬಿಡೆ, ನಾನು ಎಲ್ಲಾದ್ರೂ ಬಿಸ್ನೆಸ್ ಅಂತ ಫಾರಿನ್ ಹೋದಾಗ ಕಿರಾಣಿ ಮುಗಿದ್ರೆ ನೀನೇ ಹೋಗಿ ತಗೊಂಬರ್ಬೇಕಾಗತ್ತಲ್ಲ, ಆ ತೊಂದ್ರೆ ನೀನ್ ಬೇಡ ಅಂತ. ನೀವೆಷ್ಟು ಒಳ್ಳೆಯವ್ರಿ, ನನ್ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ. ಹೋಗ್ತಾ ಹೋಗ್ತಾ ನೋಡ್ತಿದ್ರು, ನನ್ ಪ್ರೀತಿ ಆಳ ನಿನಗೆ ತಿಳಿಯುತ್ತೆ. ಆಳ ಅವ್ರಿಗೆ ಸಿಕ್ಕಂತಾನು ಗೊತ್ತಾಗೋದು ಅಂದ್ರೆ ಅದು ಅವ್ರ ಪ್ರೀತಿ ಸಾಗರದಷ್ಟು ಆಳ, ಅದ್ರ ತಳ ನಿಮಗೆ ಸಿಗಲ್ಲ ಅಂತಂದೆ. ಹಾಗೆ ಅನಿಸಬಿರು. ಲೋ ಪಾಂಡು, ನೀ ಸಿನಿಮಾ ಹೋಗ್ಬೇಕಂದಿದ್ದಲ್ಲೋ? ಹೌದು ಗುರು. ದುಡ್ಡು ಕೊಡು, ದುಡ್ಡು ಕೊಡಲ್ವಾ? ಎಂಜಾಯ್ ಮಾಡು ರಮ್ಯಾ. ರಮ್ಯಾ ಬಿಡು ಅದನ್ನ, ಬಾಯಲ್ಲಿ ಲವ್ ಮಾಡ ಬಾರೇ. ಬಿಡಿಪಾ, ಒಂದ್ ನಿಮಿಷ ಇರ್ರಿ. ಏನು ಶಬಾ? ರೀ, ಹೋಗ್ ಬರ್ತೀರಾ? ಲೇ, ಯಾಕೆ ಹೇಳ್ತಿದ್ಯಾ? ನಾನೇನು ಪರ್ಮನೆಂಟ್ ಆಗಿ ಮನೆ ಬಿಟ್ಟು ಹೋಗ್ತಿದ್ದೀನಾ? 2-3 ದಿವಸ ಡ್ಯೂಟಿ ಮೇಲೆ ಹೋಗ್ತಿದ್ದೀನಿ, ಖಂಡಿತ ವಾಪಸ್ ಬರ್ತೀನಿ. ನಾನೇ ನೀವು ಹೋಗ್ತೀನಿ ಅಂತ ಅಳ್ತಿಲ್ಲ, ಒಳಗಡೆ ಮೆಣಸಿನ್ಕಾಯಿ ಮುಡಿದ ಕೈಯಲ್ಲಿ ಕಣ್ಣು ಮುಟ್ಕೊಂಡೆ ಅಷ್ಟೇ. ಅಯ್ಯೋ ಹೌದೇನೆ, ನಾನೆಲ್ಲೋ ನಾನು ಹೋಗ್ತಾ ಇರೋದ್ರಿಂದ ವಿರೋಧ ತಾಳದ ಈಗಲೇ ಅಳೋಕ್ ಶುರು ಮಾಡ್ಕೊಂಡೇನು ಅನ್ಕೊಂಡೆ. ಹೂ, ನಿಮ್ಗೆ ಯಾವಾಗ್ಲೂ ಅದೇ ಧ್ಯಾನ ಇರುತ್ತೆ ಅಂದ್ರೆ ನನಗೂ ಅದೇ ಇರುತ್ತಾ? ನಾನು ಅಳೋಷ್ಟು ಸೆಂಟಿಮೆಂಟ್ ಅಲ್ಲ ಬಿಡ್ರಿ. ಅದೇ ಕಣೆ, ನಾನು ಅದೇ ಅನ್ಕೊಂಡೆ. ಈಗಿನ ಕಾಲದಲ್ಲಿ ಗಂಡ ಹೊರಗಡೆ ಹೋದ್ರೆ ಯಾವ ಹೆಂಡತಿ ತಾನೇ ಹೇಳ್ತಾ ಹೇಳು, ಇವನು ಹೋದ್ರೆ ಸಾಕಪ್ಪ ಕಾಟ ತಪ್ಪುತ್ತೆ ಅಂತಾರೆ. ಅಷ್ಟಲ್ದೆ ಆಟೋಗಳ ಮೇಲೆ ಅಂಕಲ್ ಆಫೀಸ್ಗೆ, ಆಂಟಿ ಟಾಕೀಸ್ಗೆ ಅಂತ ಬರ್ದಿರ್ತಾರಾ?
ಚಿನ್ನ ಚಿನ್ನ ಇದೆಲ್ಲ ಈಗ್ಲೇ ಅಲ್ಲ, ನಾವಿಬ್ರು ಮದುವೆ ಆಗಿ ಇನ್ನೊಂದು ವಾರ ಆಗಿದೆ ಅಷ್ಟೇ. ಈಗೆಲ್ಲ ಹೊಡೆಯೋದು 4-5 ವರ್ಷ ಆದ್ಮೇಲಲ್ವಾ? ನಮ್ ಕಡೆ ಮದ್ವೆ ಆಗಿ ಒಂದ್ ವಾರಕ್ಕೆಲ್ಲ ಗಂಡನ್ ಹೊಡಿತಾರೆ ಗೌತಾ, ನಾನು ಈಗಲೇ ಹೊಡಿಬೇಕು. ಯಾಕೆ ಈ ಮೃದು ಕೈಗಳಿಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಬಿಡ್ರಿ, ಯಾರು ನೋಡಿದ್ರೆ ನೋಡ್ಲಿ ಬಿಡೆ, ಅವ್ರು ನೋಡಿದ್ ನಮ್ಗೇನು? ಇನ್ನು 2 ದಿನ ನೀನ್ ಬಿಟ್ಟಿರ್ಬೇಕಲ್ಲ, ನನ್ ಕಷ್ಟ ಅವ್ರಿಗೇನ್ ಗೊತ್ತು? ನಾನ್ ಹೇಳಿದ್ದಲ್ಲ ನಪ್ಪ ಇದೆ ತಾನೆ. ನೋಡು, ನಾನ್ ಬರೋವರೆಗೂ ನೀನ್ ಹೊರಗೆಲ್ಲ ಹೋಗ್ಬೇಡ, ಮನೇಲೇ ಇರು. ಹೊಸ ಅವರು, ಹೊಸ ಜನ, ಅದು ಅಲ್ದೆ ಇದು ನಿಮ್ ಮಲ್ನಾಡು ಊರುಗಳ ತರ ಅಲ್ಲ. ಅಯ್ಯೋ, ಈ ಕೊಚೆ ನೀರ್ ನೋಡಿದ್ರೆ ಗೊತ್ತಾಗಲ್ವಾ ಇದ್ ನಮ್ ಮಲ್ನಾಡಲ್ಲ ಅಂತ. ಏನಂದೆ, ನಮ್ ಬೆಂಗಳೂರ್ನ ಆಡ್ಕೋತಿಯಾ? ಹಲೋ ಸಾಹೇಬರೇ, ಈಗ ಬೆಂಗಳೂರು ನಿಮ್ಮೊಬ್ರದೇ ಅಲ್ಲ, ನಾನು ಮಿಸಸ್ ಜೇಮ್ಸ್. ನನ್ ಗಂಡಂದು ಬೆಂಗಳೂರು ಆದ್ರೆ ನಂದು ಬೆಂಗಳೂರನ್ನೇ, ಗೊತ್ತಾ? ವಾ, ಏನೇ ಬೆಂಗಳೂರು ಬಂದಿ ಇನ್ನು ಸರಿಯಾಗಿ ಒಂದಿನ ಆಗಿಲ್ಲ, ಆಗ್ಲೇ ಬೆಂಗಳೂರಿನೋಗಿಂತ ಫಾಸ್ಟ್ ಆಗ್ಬಿಟ್ಟಲೆ. ಒಳ್ಳೇದೆ, ಇಲ್ಲಿ ಜೀವನ ಮಾಡ್ಬೇಕಂದ್ರೆ ಈ ರೀತಿ ಇದ್ರೇನೆ ಸಾಧ್ಯ. ಹಾಕೊಳ್ರಿ ಇದನ್ನ. ಹೆಂಗಿದೆ? ಪರ್ಫೆಕ್ಟ್ ಆಗಿದೆ ನೋಡಿ. ಬರ್ತೀನಿ ಜೋಪಾನ. ನಿಮ್ ಹೆಂಡತಿನ ಯಾರು ಹೊದ್ಕೊಂಡೋಗಲ್ಲ ಬಿಡ್ರಿ. ಅದು ಅಲ್ದೆ ನಾವಿಲ್ಲಿ ಬಂದಿರೋದು ಇನ್ನು ಯಾರಿಗೂ ಗೊತ್ತಿಲ್ಲ. ಅದ್ರಲ್ಲೂ ನೀ ಬರೋವರೆಗೂ ನಾನು ಎಲ್ಲೂ ಹೊರಗಡೆ. ಆಯ್ತು ಕಣೆ, ತುಂಬಾ ಒಳ್ಳೇದು. ಓಕೆ, ನಾನು ಬರ್ಲ. ಬಾಯ್ ಚಿನ್ನ. ಬಾಯ್ ಬಾಯ್ ಬಾಯ್. ಅಂದ್ರೆ ನಿನಗ್ ಬಿದ್ದ ಕನ್ಸು ಹೇಳಕ್ಕೆ ನನಗ ಅರ್ಜೆಂಟ್ ಕರೆದೆ. ಏನು ನಿನ್ ಕನ್ಸಲ್ಲಿ ನಾವಿಬ್ರು ಮದುವೆ ಆಗಿದ್ವಿ, ಜೊತೆಗೆ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದೆ. ಹೌದು ಜೇಮ್ಸ್, ನೀನ್ ಆ ಡ್ರೆಸ್ ನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಗೊತ್ತಾ? ಆದ್ರೆ ಆದ್ರೆ ನೀನ್ ನನ್ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋಗಿದ ಮನೆ ಏನೇನು ಚೆನ್ನಾಗಿರ್ಲಿಲ್ಲ. ಪಕ್ಕದಲ್ಲಿ ದೊಡ್ಡ ಮೋರಿ ವಾಸನೆ. ಅದು ಅಲ್ದೆ ನೀನ್ ನನ್ ಬಿಟ್ಬಿಟ್ಟು ಅವತ್ತೇ ಡ್ಯೂಟಿ ಅಂತ ಬೇರೆ ಹೋಗ್ಬಿಟ್ಟೆ. ನಂಗೆ ಎಷ್ಟು ಅಳು ಬಂತು ಗೊತ್ತಾ? ಹೌದಾ ಚಿನ್ನ? ಹ್ಮ್ ಹೌದಾ ಅಂತ ಬೇರೆ ಕೇಳು. ನೀನ್ ಏನಾದ್ರು ಹಾಗ ಮಾಡಿದ್ರೆ ನೋಡು, ತೋರಿಸ್ತೀನಿ ಆಗ ನನ್ ಯಾರು ಅಂತ. ಆಯ್ತು, ತೋರಿಸುವಂತೆ. ಈಗ ಅರ್ಜೆಂಟ್ ಆಗಿ ಕರೆದಿದ್ದೇನು ಅದ್ ಹೇಳು. ಇವತ್ ಸಂಜೆ ನಮ್ ಪಾಪ ಬಂದ ತಕ್ಷಣ ನೀನ್ ಅವ್ರ ಹತ್ರ ನಮ್ ಮದ್ವೆ ವಿಷಯ ಮಾತಾಡ್ಬೇಕು. ಇವತ್ತಾ? ಸಂಜೆನ? ಹೌದು, ಇವತ್ ಸಂಜೆನೆ. ಎನಿ ಪ್ರಾಬ್ಲಮ್? ಏನಿಲ್ಲ, ಇವತ್ ಸಂಜೆ ನನ್ ಪಾರ್ಟ್ನರ್ ರಾಮ್ ಜೊತೆ ಮೀಟಿಂಗು. ಇವತ್ತಿನ ಮೀಟಿಂಗ್ ಕ್ಯಾನ್ಸಲ್ ಅಷ್ಟೇ. ಈಗ ನಾವು ಸಂಜೆವರೆಗೂ ಜಾಲಿಯಾಗಿ ಸುತ್ತಾಡ್ತೀವಿ, ಸಂಜೆ ಪಾಪ ಬಂದ್ಮೇಲೆ ಮದ್ವೆ ವಿಷಯ ಮಾತಾಡ್ತೀವಿ. ದಟ್ಸ್ ಆಲ್. ಎನಿ ಡೌಟ್? ನೋ ಡೌಟ್ ಮೇಡಮ್. ದೆನ್ ಹಗ್ ಮೀ. ಅಜ್ಜಿ, ಅಜ್ಜಿ ಏನ್ ಮಾಡ್ತಾ ಇದ್ದೀರಾ? ಜೇಮ್ಸ್ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾನಾ? ಅಜ್ಜಿ ಏನ್ ವಿಷಯ? ಪಾಂಡವಣ್ಣ ಅವರು ನಿನ್ನೆ ರಾತ್ರಿಯಿಂದ ಮನೆಗೆ ಬಂದಿಲ್ಲ. ಅಂದ್ರೆ ನಿನ್ನೆ ಸಂಜೆ ಜೇಮ್ಸ್ ಮತ್ತೆ ಹೊರಗಡೆ ಹೋದ್ನ? ನನ್ಗೂ ಹೇಳ್ದೆ ಎಲ್ಲಿಗೆ ಹೊರಟೋದ ಈ ಮಹಾನುಭಾವ. ಅಜ್ಜಿಗೆ ಎಲ್ಲಿಗೂ ಹೋಗಿರಲಿ ಬಿಡಿ, ಬಂದೇ ಬರ್ತಾನೆ. ಪಾಂಡವಣ್ಣ ಅವ್ರಿಗೆ ಯಾವ್ದಾದ್ರು ಬೇರೆ ಸಂಬಂಧ ಇದೆಯಾ? ಈ ಕೃಷ್ಣ ಪರಮಾತ್ಮ ಶೋಭಾತ್ರ ಏನಾದ್ರೂ ಹೊರಟೋದ್ನ? ಹರೇ ಕೃಷ್ಣ. ಪಾಂಡವಣ್ಣ ಏನ್ ಯೋಚಿಸ್ತಿದ್ಯಾ? ಯಾಕಾಗ ನಿಂತ್ಕೊಂಡಿದ್ದೆ? ಏನು ಇಲ್ಲ ಛೇ, ಅಂತ ಸ್ವಭಾವದವನೇ ಅಲ್ಲ. ಯಾಕೆ ಹಿಂಗ್ ಕೇಳ್ತಾ ಇದ್ದೀರಾ? ನೋಡಿಲ್ಲಿ ಯಾರವಳು, ಅವಳು ನಿನಗೆ ಗೊತ್ತಾ? ಅತ್ತಿಗೆ ಶ್ರೀರಾಮಚಂದ್ರನ್ ಮಂಟ ಹನುಮಂತ ನಾನಿಲ್ವಾ? ಹುಡುಕೊಂಡು ಕರ್ಕೊಂಡು ಬರ್ತೀನಿ ಬಿಡಿ, ನೀವು ಕಣ್ಣೀರ್ ಹಾಕ್ಬೇಡಿ. ಬರ್ಲಾ? ದೀರ್ಘ ಸುಮಂಗಲಿ ಆಗಿ ಚಿರಂಜೀವಿ ಆಗಿ ನೂರ್ಕಾಲ ಬಾಳಿ. ದೇವರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ. ಜೇಮ್ಸ್ ಏನೋ ಮಾಡ್ತಾ ಇದೀಯಾ? ನನ್ಗೂ ಹೇಳ್ದೆ ಮದುವೆ ಆಗ್ತಾ ಇದ್ದೀರ, ಮೋಸ. ಸಾರಿ ಕಣ ಪಾಂಡು, ಅವತ್ ನೋಡಿದ್ರೆ ಆ ಮದುವೆಗೂ ಕರೆಯಕ್ಕಾಗಲಿಲ್ಲ. ಅಯ್ಯೋ ಅಕ್ಕ, ನೀವೊಂದು ಇವನ್ ತಮಾಷೆ ಸ್ವಭಾವ ಗೊತ್ತಿದ್ರು ಸುಮ್ನೆ ಗಾಬರಿ ಆಗ್ತಿರಲ್ಲ.
ಹೌದಪ್ಪ, ಇತ್ತು ದಿನ ನೀನ್ ಮಾಡಿದ ನಾಟಕದ ಮದ್ವೆಗಳಿಗೆ ಲೇಟ್ ಆಗಿ ಬರ್ತಿದ್ದೆ, ಆದ್ರೆ ಇದು ನಿಜ ಜೀವನದ ಮದ್ವೆ. ಇದಕ್ ನೀನ್ ನಂಗೆ ಹೇಳಲೇ ಇಲ್ವಲ್ಲೋ? ಜೇಮ್ಸ್ ನೀನು ತಪ್ಪಿಲ್ಲಪ್ಪ. ಅಂದ್ರೆ ಜೇಮ್ಸ್ ಮದ್ವೆಗೆ ಅವಸರ ಮಾಡ್ಲೇ ಇಲ್ವಾ? ಇಲ್ಲಪ್ಪ, ಬೆಳಿಗ್ಗೆ ಅವರು ಅವ್ರ ಮದುವೆ ವಿಷಯ ಗೊತ್ತಿರ್ಲಿಲ್ಲ. ಮದುವೆಗಳು ಹೀಗೂ ನಡೆಯುತ್ತವಾ ಸಾರ್? ಅಯ್ಯೋ ಪಾಪ, ಅದ್ರಲ್ಲಿ ನಮ್ದಿನ್ನೂ ತಪ್ಪಿಲ್ಲಪ್ಪ. ಇಷ್ಟು ದಿವಸ ಪ್ಲೀಸ್ ಸರ್, ಇವ್ರಿಬ್ರನ್ನ ಯಾಕೆ ದೂರ ಇಡ್ಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಸಾರ್ ಒಂದ್ ನಿಮಿಷ, ಲೋ ಬಾರೋ ಇಲ್ಲಿ. ಇಷ್ಟೇ ಕೂಡ ನಡೆದಿದ್ದು? ನಾನಾಗ ನಾನು ಈ ಮದುವೆ ಮಾಡ್ಕೊಳ್ಳಿಲ್ವೋ, ಅವರಾಗಿ ಬಲವಂತ ಮಾಡಿದ್ದು. ಬಂಡು ಏನಾಯ್ತು? ಅಯ್ಯೋ, ಇದು ಅವ್ರ ಗಿಳಿಯನ್ಗೆ ಯಾವಾಗ್ಲೂ ಇರೋ ಕಾಯಿಲೆ ಬಿಡಿ. ಡಿಯರ್, ಎಲ್ ಹೋಗ್ಬಿಟ್ಟಿದ್ರಿ ಇಷ್ಟ ದಿವ್ಸ? ನಾನ್ ನಿಮ್ಗೋಸ್ಕರ ಎಷ್ಟು ಕಾಯ್ತಾ ಇದ್ದೆ ಗೊತ್ತಾ? ಹೌದಾ? ಬಿಸ್ನೆಸ್ ಟೂರ್ ಮೇಲೆ ಬ್ಯಾಂಗ್ಳೂರ್ ಹೋಗಿದ್ದೆ ಡಿಯರ್. ನಿನ್ನಲ್ಲಿ ಎಷ್ಟು ಮಿಸ್ ಮಾಡ್ದೆ ಗೊತ್ತಾ? ಫಾರಿನ್ ಟೂರ್ ನಲ್ಲಿ ಸಖತ್ ಜಾಲಿ ಮಾಡಬೇಕಲ್ಲ. ಹಾಗೇನು ಇಲ್ಲಪ್ಪ, ಅದು ಬಿಸ್ನೆಸ್ ಟೂರ್ ಅಷ್ಟೇ. ಆದ್ರೆ ನಿನ್ ನೆನಪು ತುಂಬಾ ಬರ್ತಾ ಇತ್ತು ಡಿಯರ್. ಏನ್ ಮಾಡೋದು, ನೆಕ್ಸ್ಟ್ ಟೈಮ್ ನೀವು ಬಂದ್ರೆ ತುಂಬಾ ಸಖತ್ ಜಾಲಿ ಮಾಡೋಣ, ಏನಂತೀಯ? ಲೋ ಏನೋ ನಿನ್ನ ಅವಾಂತರ, ಏನೋ ದುಡ್ಡಿಗೋಸ್ಕರ ಜನಗಳಿಗೆಲ್ಲ ನಾಮ ಹಾಕ್ತೀಯ ಅಂತ ಅನ್ಕೊಂಡ್ರೆ ಹೀಗೆ ಎರಡೆರಡು ಮದುವೆ ಮಾಡ್ಕೊಂಡು ಹುಡುಗಿರ್ಗೂ ಮೋಸ ಮಾಡ್ತಿದ್ಯಲ್ಲ. ಛೇ, ನಿನ್ ಗುರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದ್ಯಪ್ಪ. ನೋಡು, ನಿನಗೂ ಗೊತ್ತು ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ ಅಂತ. ನಾನೇನ್ ಬೇಕು ಅಂತಲೇ ಹೀಗೆ ಸಾಲಾಗಿ ಮದ್ವೆ ಆಗ್ತಿದ್ದೇನೆ? ನನ್ಗೇನ್ ಗಾಚಾರಣ? ಏನೋ ಟೈಮ್ ಪಾಸ್ ತಮಾಷೆಗೆ ಲವ್ ಅಫೇರ್ ಇಟ್ಕೊಳೋಣ ಅಂದ್ರೆ ಅವ್ರಿಗೆ ಸೀರಿಯಸ್ ಆಗಿ ಹೋಗ್ತೀವಿ ಕಣ. ನನ್ಗೆ ಇವೆಲ್ಲ ಹೇಗಾಯ್ತು ಅಂತಾನೆ ತಿಳಿತಾ ಇಲ್ಲ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಚಳಿ ಜ್ವರ ಬಂದಾಗ ಆಗ್ತಿದೆ. ಹ್ಞೂ ಕಣ, ಚಳಿ ಜ್ವರ ಬಂದಾಗ. ಈಗ ಚಳಿ ಜ್ವರ ಬರುತ್ತೆ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಇಬ್ಬರಿಗೂ ಮೂರ್ ಮೂರ್ ಮಕ್ಕಳಾದ್ರೆ ಆಮೇಲೆ ಬೇದಿ ಶುರು ಆಗುತ್ತೆ ನೋಡ್ತಿರು. ಲೋ, ಹಾಗೆಲ್ಲ ಹೆದರ್ಸ್ಬೇಡ ಕಣೋ. ಮೊದಲೇ ಹೆದರ್ಕೊಂಡೋದ್ಮೇಲೆ ಹಾವೆಸ್ದಾಗ ಮಾತಾಡ್ತೀಯಲ್ಲೋ. ಸರಿ ಗುರು, ಅದೆಲ್ಲ ನನ್ಗೆ ಯಾಕೆ ಮಾಡಿದ್ದುಣ್ಣು ಮಾರಾಯ. ಬೆಂಗಳೂರಲ್ಲಿ ರಮ್ಯಾ ಅತ್ಗೆ ಅಳ್ತಾ ಕೂತಿದ್ದಾರೆ, ಮೊದ್ಲ ಅಲ್ಲಿಗೆ ನಡಿ. ಪಾಪ, ಅವ್ರ ಕಣ್ಣೀರ್ನಲ್ಲಿಂದ ನೋಡಕ್ಕಾಗ್ತಾ ಇಲ್ಲ. ನಿನ್ಗೇನು ಹುಚ್ಚೇನೋ, ಇವತ್ ತಾನೇ ಮದ್ವೆ ಆಗಿದ್ದೀನಿ, ಇವತ್ತೇ ಹೊರಟ್ರೆ ಇವತ್ ಬಿಟ್ಬಿಡ್ತಾರಾ? ಇದನ್ನ ಎರಡನೇ ಮದ್ವೆ ಆಗಕ್ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತಪ್ಪ ಬಾಸು. ನಾನು ರಮ್ಯಾ ಅತ್ಗೆಗೆ ಮಾತು ಕೊಟ್ಟಿದ್ದೀನಿ, ನೀನು ಈಗಿಂದಿಗ್ಲೇ ಬೆಂಗಳೂರಿಗೆ ಹೊರಡ್ಬೇಕು. ಛೇ, ಇದೊಳ್ಳೆ ಪೈಜಿತ ಆಯ್ತಲ್ಲ, ಏನ್ ಮಾಡೋದೀಗ? ತಪ್ಪ ಮಾಡ್ಬಿಟ್ಟಿದೀನಿ. ಲೋ ಪಂಡು, ನೀನೇನಾದ್ರೂ ಐಡಿಯಾ ಕೊಡು, ನನ್ಗೆ ತಲೆನೇ ಓಡ್ತಾ ಇಲ್ಲ. ನಾಮ ಹಾಕುವ ಬಿಸ್ನೆಸ್ ಅಂದ್ರೆ ಏನಾದ್ರೂ ಐಡಿಯಾ ಕೊಡ್ಬೋದಪ್ಪ, ಆದ್ರೆ ಇಂಥದ್ದೆಲ್ಲ ನನ್ಗೆ ಹೊಸದು. ಹಾ, ಹೀಗ್ ಮಾಡಿದ್ರೆ ಹಾಗೆ ಹೇಗೋ ಅರ್ಜೆಂಟ್ ಆಗಿ ಸಿಂಗಾಪುರ್ ಇಂದ ತಕ್ಷಣ ಬರಬೇಕು ಅಂತ ಬಿಸ್ನೆಸ್ ಪಾರ್ಟ್ನರ್ ಫೋನ್ ಮಾಡಿದ್ದಾನೆ, ಅದಕ್ಕೆ ಈಗಲೇ ಹೋಗ್ಬೇಕು ಅಂತ ರೀಲ್ ಬಿಡು. ಲೋ ಪಾಂಡು, ಹೊಸ ಎಂಟಿಗೆ ಸುಳ್ಳು ಹೇಳದ, ಬೇರೆ ಏನಾದ್ರೂ ಹೇಳೋ ಪ್ಲೀಸ್. ಗುರು, ನಿನ್ ಜೀವನನೇ ಸುಳ್ಳಿನ ಕಂತೆ, ಅಂತದ್ರಲ್ಲಿ ಸುಳ್ಳು ಹೇಳಕ್ ಹಿಂದೆ ಮುಂದೆ ನೋಡಿದ್ರೆ ಹೇಗೆ? ಬೇರೆ ಏನ್ ಹೇಳಿದ್ರು ಅದು ಸುಳ್ಳೆ. ಸುಳ್ಳು ಹೇಳಕ್ಕೆ ಹೊಸ ಹೆಂಡತಿ ಆದ್ರೇನು ಹಳೆ ಹೆಂಡತಿ ಆದ್ರೇನು, ಈ ಐಡಿಯಾ ಬಿಟ್ರೆ ಬೇರೆ ಯಾವುದು ವರ್ಕೌಟ್ ಆಗಲ್ಲ. ಸರಿ ನಡಿಯಪ್ಪ, ಹಾಗೆ ಮಾಡೋಣ. ಆದ್ರೆ ತೀರಾ ಸಾಧ್ಯ ಆಗದಿದ್ರೆ ಇವತ್ತು ನಾಳೆ ಬೆಳಿಗ್ಗೆ ಫ್ಲೈಟ್ ಅಲ್ಲಿ ಇಬ್ರು ಸಿಂಗಾಪುರಿಗೆ ಹೋಗ್ಬಿಡೋಣ. ಇವತ್ ಯಾವ ಶಾಸ್ತ್ರ ಇಟ್ಕೊಳ್ಬೇಡ, ನನ್ಗೆ ಅರ್ಜೆಂಟ್ ಆಗಿ ಹಾಂಗ್ ಕಾಂಗ್ ಇಂದ ಫೋನ್ ಬಂದಿತ್ತು, ತಕ್ಷಣ ಹೊರಡ್ಬೇಕು, ಇಲ್ದಿದ್ರೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಹೌದಲ್ವಾ? ನೋಡಪ್ಪ ಜೇಮ್ಸ್, ಪ್ರಸ್ತಕ್ಕಿಂತ ಲಕ್ಷ ಮುಖ್ಯ ಅಲ್ಲಪ್ಪ. ಹಾಗಲ್ಲ ಮಾವ, ಅದು ಮದುವೆ ಆಗಿರೋ ಹೊಸ ಅಂಟಿಗಿಂತ ನಿಮ್ಗೆ ನಿಮ್ ಬಿಸ್ನೆಸ್ ಮುಖ್ಯ ಆಯ್ತಾ? ನಾನೇನ್ ಬೇಡ ಅನ್ನಲ್ಲ, ನನಗೂ ಎಲ್ಲ ಅರ್ಥ ಆಗುತ್ತೆ. ಆದ್ರೂ ಇವತ್ ಮಾತ್ರ ನಮ್ ಪಪ್ಪನ್ ಮಾತು ಉಳಿಸ್ಕೊಳಕ್ಕೋಸ್ಕರನಾದ್ರೂ ಇವತ್ ರಾತ್ರಿ ಇಲ್ಲೇ ಉಳಿದು ನಾಳೆ ಬೆಳಗ್ಗೆ ಹೊರಡಿ, ಅರ್ಥ ಆಯ್ತಾ? ನಾನೇನ್ ಬೇಡ ಅನ್ನಲ್ಲ. ಹೌದೌದು, ಈಗಲೇ ನಿಮ್ ಅರ್ಜೆಂಟ್ ಪಾಂಡು ಫ್ಲೈಟ್ ಅಲ್ಲಿ ಸಿಂಗಾಪುರ್ಗೆ ಹೋಗಿ ಮ್ಯಾನೇಜ್ ಮಾಡ್ಲಿ, ನಾನ್ ಟಿಕೆಟ್ ತರಿಸ್ಕೊಡ್ತೀನಿ. ಅಯ್ಯಯ್ಯೋ, ನಾನು ಹೋಗಲ್ಲಪ್ಪ, ಇದು ತುಂಬಾ ಇಂಪಾರ್ಟೆಂಟ್ ಬಿಸ್ನೆಸ್, ತುಂಬಾ ರಿಸ್ಕ್. ನಾಳೆ ಬೆಳಗ್ಗೆ ಬಾಸ್ ಜೊತೆ ಫ್ಲೈಟ್ ಅಲ್ಲಿ ಹೋಗ್ತೀನಿ. ಅತ್ತಿಗೆ, ಅತ್ತಿಗೆ, ಯೋಚನೆ ಮಾಡಿದ್ ಸಾಕು, ಇಲ್ಲಿ ನೋಡಿ. ಹೇಳ್ದೆ ಕೇಳ್ದೆ ಎಲ್ಲ ಹೋಗ್ಬಿಟ್ಟಿದ್ರಿ ನೀವು, ನೀನು ಎಲ್ಲ ನನಗೆ ನಿಂದೆ ಯೋಚನೆ ಗೊತ್ತಾ? ಸಾರಿ ಕಣೆ, ಅದು ದೊಡ್ಡ ಬಿಸ್ನೆಸ್ ಸಿಂಗಾಪುರ್. ಇನ್ಮೇಲೆ ನೀ ದೊಡ್ಡ ಬಿಸ್ನೆಸ್ ಎಲ್ಲ ಬಿಟ್ಬಿಟ್ಟು ಎಲ್ಲೇ ಯಾವ್ದಾರ ಸಣ್ಣ ಬಿಸ್ನೆಸ್ ಮಾಡ್ಕೊಳ್ತಿರೇನ್ರಿ?
ಹೌದು ಕಣೆ, ಏನ್ ಮಾಡೋದು, ನನಗೂ ಈ ಫ್ಲೈಟ್ ಅಲ್ಲಿ ಓಡಾಡಿ ಓಡಾಡಿ ಸಾಕು ಹೋಗ್ಬಿಟ್ಟಿದೆ. ಹೌದೌದು, ಸಿಂಗಾಪುರ್ಗೆ ಹೋಗಿ ಬಂದು ನನಗೂ ಸಾಕಾಗ್ಬಿಟ್ಟಿದೆ. ಆ ಸಿಂಗಾಪುರ್ ಬೇಡ, ಆ ಟೆನ್ಷನ್ ಬೇಡ. ಅದು ನಿಮ್ಮ ಹತ್ರ ಮಾತಾಡೋದಿತ್ರಿ. ಏನದು, ಮತ್ತೆ ಹೇಳು ಹೇಳು. ಅದು ಸರಿ ಜೇಮ್ಸ್, ನಾನು ಆಮೇಲೆ ಸಿಗ್ತೀನಿ. ಯಾಕೋ ಒಮ್ಮೆಲೆ ಹೊರಟ್ಬಿಟ್ಟೆ. ಇಂಥ ವಿಷಯಗಳೆಲ್ಲ ನಿನ್ಗಿಂತ ಬೇಗ ನನ್ಗೆ ಅರ್ಥ ಆಗತ್ತೆ. ಸರಿ ಆಮೇಲೆ ಸಿಗ್ತೀನಿ, ಬನ್ರಿ ಇಲ್ಲಿ ಬನ್ನಿ. ಏನೇ ಏನಿದು, ಯಾರು ಇವಳು? ಇವಳ ಇವಳು ನೋಡ್ರಿ ಇಲ್ಲಿ, ಇವಳು ಯಾರು? ಇವಳಿಗೂ ನಿಮ್ಗೂ ಏನ್ ಸಂಬಂಧ ಅಂತ ನಿಜ ಹೇಳ್ಬಿಡಿ ಅಷ್ಟೆ. ಅಯ್ಯೋ ಇವಳ, ಇವಳು ನಿನ್ ತಂಗಿ ಇದ್ದಾಗೆ, ಪಾಪ ತುಂಬಾ ಒಳ್ಳೆ ಹುಡುಗಿ. ಅದೆಲ್ಲ ಇರ್ಲಿ, ಇವಳು ಯಾರು ಅಂದೆ? ಅದೇ ಕಣ್ಣೆ ಹೇಳ್ತಾ ಇರೋದು, ಪಾಪ ಇಂಥ ಹುಡುಗಿ ತಲೆ ಮೇಲೆ ಇಡೀ ಸಂಸಾರ ಜವಾಬ್ದಾರಿ. ಯಾವಾಗ್ಲೂ ಕೆಮ್ಮ ತಂದೆ, ಕ್ಯಾನ್ಸರ್ ಪೇಷಂಟ್ ತಾಯಿ, ಕಾಲಿಲ್ದಿರೋ ತಮ್ಮ, ಪಾಪ ಅವ್ರನ್ನ ಸಾಕೋಣ ಅನ್ಕೊಂಡ್ರೆ ಇವಳಿಗೊಂದು ಕೆಲಸನೂ ಇಲ್ಲ. ಅಯ್ಯೋ ಪಾಪ, ಈ ವಯಸ್ಸಿಗೆ ದೇವ್ರ ಇವಳಿಗೆ ಇಂಥ ಕಷ್ಟ ಕೊಟ್ಬಿಟ್ಟಿದಾನಾ? ರೀ ನೀವಾದ್ರೂ ಇವಳಿಗೊಂದು ಕೆಲಸ ಕೊಡ್ಬಾರ್ದ? ನೀವಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೀರಾ? ನನ್ ಚಿನ್ನ, ನೀನ್ ಹೀಗೆ ಹೇಳ್ತೀಯ ಅಂತ ಅವಳಿಗೆ ನನ್ನಲ್ಲಿ ಇದೊಂದು ಪರ್ಸನಲ್ ಕೆಲಸನೇ ಕೊಟ್ಟಿದ್ದೀನಿ. ಹೌದೇನ್ರಿ ವಿಶು, ನೀವೆಷ್ಟು ಒಳ್ಳೆಯವರು. ನಿಮ್ಗೆ ದೇವ್ರ ಯಾವಾಗೂ ಇದೇ ಬುದ್ಧಿ ಇಟ್ಟಿಲ್ಲಿ, ಆಗ್ದವ್ರಿಗೆಲ್ಲ ಹೀಗೆ ಸಹಾಯ ಮಾಡ್ತೀರಿ. ಏನಾಯ್ತ್ರಿ, ಏನಾಯ್ತು? ಏನೂ ಇಲ್ಲ, ಯಾಕೋ ಶಾಕ್ ಹೊಡೆದಾಗ ಆಯ್ತು ಕಣೆ. ಸರಿ ಬಾ. ಯಾಕ್ ಗುರು ನೀನ್ ಹಿಂಗಾಗ್ಬಿಟ್ಟೆ? ಹಾಗೆ ಕಣಿ ಕೇಳು, ಒಂದ್ ವಾರದಲ್ಲಿ ಎರಡು ಮದುವೆ ಆಗಿದೆಯಲ್ಲ, ಇದೇ ಸ್ಪೀಡ್ ಅಲ್ಲಿ ನೀನ್ ಮುಂದುವರೆದ್ರೆ ಒಂದು ವರ್ಷದಲ್ಲಿ 104, 10 ವರ್ಷದಲ್ಲಿ 1040, 20 ವರ್ಷದಲ್ಲಿ. ಅಪ್ಪ ಮಾರಾಯ, ಸಾಕ್ ಮಾಡೋ, ನಿಮ್ ಹೆಂಗೋತೀನ? ನಾನೇನ್ ವ್ಯಂಗ್ಯ ಮಾಡ್ತಿಲ್ಲ ಗುರು, ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ನೀನು ನಿನ್ ಹೆಸರನ್ನ ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಫಸ್ಟ್ ಕ್ಲಾಸ್ ಆಗಿ ಸೇರಿಸ್ಬೋದು. ಅಣ್ಣ ನನ್ ತಪ್ಪಾಯ್ತು ಅಂತ ನೆನ್ನೆಯಿಂದ 100 ಸಲ ಹೇಳಿದೀನಿ ನಿನ್ಗೆ. ಅದ್ ಸರಿ, ಈಗ ಇಲ್ಲಿ ರಮ್ಯಾ ಅದಕ್ಕೆ ಕಾಯ್ತಾ ಇದ್ದಾಳೆ, ಮಂಡ್ಯದಲ್ಲಿ ಶೋಭಾ ಕಾಯ್ತಾ ಇದ್ದಾಳೆ, ಆಗ್ಲಿಂದ ಇಬ್ರು ನಿನ್ನೆ ಕಾಯ್ತಾ ಇದ್ದಾರೆ. ಹ್ಯಾಕ್ ಮ್ಯಾನೇಜ್ ಮಾಡ್ತೀಯಾ ಇವ್ರಿಬ್ರ ನಡುವೆ? ನೀನು ನಮ್ ಗೋವಿಂದ ಬಿಸ್ನೆಸ್ಗೆ ಟೈಮು ಎಲ್ಲಿಂದ ತರ್ತೀಯಾ? ಆ ತಿರುಪತಿ ವೆಂಕಟರಮಣನೇ ಗತಿ. ಆದ್ರೂ ಆ ಗೋವಿಂದ ತನ್ನ ನಂಬಿದ ಭಕ್ತರನ್ನ ಕೈ ಬಿಡದಲ್ಲ ಅನ್ನೋದಕ್ಕೆ, ಆ ಎರಡು ಸಂಸಾರಗಳನ್ನ ಸುಖವಾಗಿ ಸಾಕಕ್ಕೆ ಬೇಕಾಗಿರೋ ದುಡ್ಡು ಗಳಿಸಕ್ಕೆ ಒಂದು ದೊಡ್ಡ ಸ್ಕೆಚ್ ಹೊರದಿದೆ. ಹೌದಾ? ಯಾವ್ದು ಗುರು ಆ ಸ್ಕೆಚ್? ಹೇಳ್ತೀನಿ ನೋಡು, ಇದು ಟಾಪ್ ಸೀಕ್ರೆಟ್, ಯಾರಿಗೂ ಹೇಳಬಾರ್ದು. ಓಕೆ ರಮ್ಯಾ. ಏನ್ರಿ ಇವತ್ ಮೈಸೂರ್ ಹೊರಟಿದ್ದೀರಾ? ಹೌದು ಕಣೆ, ತುಂಬಾ ಕೆಲಸ ಇದೆ. ಅಯ್ಯೋ ನಿಮ್ ಕೆಲ್ಸಕ್ಕೆ ನಾನ್ ಅಡ್ಡಿ ಬರೋದಿಲ್ಲಪ್ಪ. ಥ್ಯಾಂಕ್ಸ್ ಕಣೆ, ನೀನ್ ನಾನು ಅರ್ಥ ಮಾಡ್ಕೊಂಡಷ್ಟು ಅವರಿಬ್ರು ಮಾಡ್ಕೊಂಡಿದ್ದ ನೋಡು. ಅವರಿಬ್ರು ಯಾರೇ? ಅವರಿಬ್ರು ಅದೇ ಕಣೆ, ನಮ್ ಪಾಂಡು ಮತ್ತೆ ನನ್ ಬಿಸ್ನೆಸ್ ಪಾರ್ಟ್ನರ್ ರಾಜು. ಅವರಿಬ್ರು ನಿಮ್ಮನ್ನ ಹೇಗ್ರಿ ಅರ್ಥ ಮಾಡ್ಕೊಳಕ್ ಸಾಧ್ಯ? ನಾನು ನಿಮ್ ಕೈ ಹಿಡಿದೆ ಎಂಟಿ, ನಿಮ್ ಇಂಚಿಂಚು ನಾನು ಮಾತ್ರ ಗೊತ್ತು ತಾನೇ? ಹಾ ಹೌದು. ರೀ ನೀ ನಾನ್ ಎಷ್ಟ್ ಪ್ರೀತಿಸ್ತೀರಾ? ತುಂಬಾ ತುಂಬಾ ಪ್ರೀತಿಸ್ತೀನಿ ಕಣೆ. ಈಗ ಯಾಕದು? ಯಾಕಂದ್ರೆ ಇವತ್ ನಾನ್ ನಿಮ್ ಜೊತೆ ಬರ್ಬೇಕು ಅಂತ ಅನ್ನಿಸ್ತಿದೆ. ರೀ ನೀ ನನ್ನ ಪ್ರೀತಿಸ್ತಾ ಇರೋದ್ರಿಂದ ಬೇಡ ಅನ್ನೋಕ್ ಸಾಧ್ಯನೇ ಇಲ್ಲ. ಅದು ಸರಿ ಕಣೆ, ಆದ್ರೆ ಅಲ್ಲಿ ನನ್ನ ಪಾರ್ಟ್ನರ್ ಶೋಭಾ ನೀನ್ ನೋಡ್ಬಿಟ್ರೆ ನನ್ ಗತಿ? ಶೋಭಾನ? ಯಾರೀ ಅದು ಶೋಭಾ? ಅವಳು ನಿಮ್ ಪಾರ್ಟ್ನರ, ನನಗೆ ಹೇಳಲೇ ಇಲ್ಲ. ಅಯ್ಯೋ ಅದು ಆಗ್ಲೇ ಹೇಳಿದಲ್ಲೇ. ಎಲ್ರಿ ಹೇಳಿದ್ರಿ? ನೀವ್ ಹೇಳಿದ್ದು ಪಾಂಡು ಮತ್ತೆ ರಾಜು ಅವ್ರ ಹೆಸರುಗಳನ್ನ. ಅದೇ ಕಣೆ, ರಾಜು ಅಂದ್ರೆ ಶೋಭ ರಾಜು, ನಿನಗಾಗ್ಲೇ ಅರ್ಧ ಹೆಸರು ಮಾತ್ರ ಹೇಳಿದ್ನಲ್ಲ, ಅದಕ್ಕೆ ಆಗನ್ಸಿದೆ ಅಷ್ಟೇ. ಓ ಹೌದಾ, ಸರಿ ಬಿಡಿ. ಅದ್ ಸರಿ, ಅವ್ರ ನೋಡಿದ್ರೆ ನಿಮ್ಗೇನ್ ಪ್ರಾಬ್ಲಮ್? ಪ್ರಾಬ್ಲಮ್ 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 ಏನಿಲ್ಲ ಕಣೆ, ಅದು ಅಲ್ಲಿ ನಾವಿಬ್ರು ಜೊತೆ ಸುತ್ತಾಡ್ತೀವಲ್ಲ, ಆಗ ಅವ್ರ ಎದುರುಗಡೆ ಸಿಕ್ಬಿಟ್ಟು ಬಿಸ್ನೆಸ್ ಅದು ಇದು ಅಂತ ಮಾತು ಶುರು ಮಾಡ್ಬಿಟ್ರೆ ಆ ಟೈಮ್ ಅಲ್ಲಿ ನಿನಗ್ ಬೋರ್ ಆಗುತ್ತಲ್ಲ ಅಂತ ಹಾಗೆ ಹೇಳ್ರೆ ಚಿನ್ನ ಅಷ್ಟೇ. ಏನ್ ಹೇಳ್ತೀಯ? ಪರವಾಗಿಲ್ಲ ಬಿಡ್ರಿ, ಅಲ್ಲಿವರೆಗೂ ನಾನ್ ಕಾರಲ್ಲಿ ಕೂತಿರ್ತೀನಿ ಆಯ್ತಾ? ಆಗಲ್ಲ ಇದು. ಆಯ್ತು ಕಣೆ, ನಡಿ ಹೋಗೋಣ. ಹಣೆ ಬೇಕಾಗುತ್ತೆ ಗುರು. ಏನು ಯೋಗ ಅಂದ್ರೆ ಯೋಗ? ಯಾಕೋ ಶೋಭಾ ಅವ್ರ ಅಪ್ಪನ ಹತ್ರ ತಿನ್ಕು ನನ್ ಕಾರ್ ತರ್ತಿದ್ಯಲ್ಲ, ಅದ್ರ ಕಷ್ಟ ಏನು ಅಂತ ನನಗ್ ಗೊತ್ತು, ಸುಮ್ನೆ ಬಾಯಿ ಮುಚ್ಕೊಂಡ್ ಬರೋ. ಯೋಗ 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 ಯೋಗ, ನನಗೂ ಮಾಡಿಸ್ತಾನೆ ಇವನು ಯೋಗ. ಹಲೋ ಬಾಯಿ ಮುಚ್ಕೊಂಡ್ ಬರಕ್ ಏನೋ ತಗೊಳ್ತೀಯ? ಅಬ್ಬಾ ಸಾಕಾಯ್ತು, ಕುತುಬ್ ಮಿನಾರ್ ತರ ಐತೆ.
ಗುರು ಏನೋ ಫೀಲಿಂಗ್ ಅಲ್ಲಿ ಇರೋ ಆಗಿದೆಯಲ್ಲ, ಏನ್ ವಿಷಯ? ಅಯ್ಯೋ ಜೀವನನ್ನ ಏನ್ ಬೇಸರ ಬಿಡಿದೆ ಕಣು. ಯಾಕ್ರು ಏನಾಯ್ತು? ಅಯ್ಯೋ ಕೈಯಲ್ಲಿ ಕಾಸಿಲ್ಲ, ಇವಾಗ ಸರಿಯಾಗಿ ನೆಲೆ ಇಲ್ಲ. ನನ್ನ ಹೆಂಡತಿ ನೋಡಿದ್ರೆ ಅಲ್ಲಿ ಕರ್ಕೊಂಡೋಗು ಇಲ್ಲಿ ಕರ್ಕೊಂಡೋಗು ಅಂತ ಕಾರ್ತೆ ತರ ಕಣು. ಅಷ್ಟೇನಾ? ನಾನ್ ಏನೋ ಅನ್ಕೊಂಡಿದ್ದೆ. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹ್ಯಾಕ್ ಗುರು? ಇದನ್ನೆಲ್ಲ ನೀನ್ ಬಯಸಿ ಬಯಸಿ ಪಡ್ಕೊಂಡಿದ್ದಲ್ವಾ? ಈಗ ಯಾರನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು? ನೆನ್ನೆ ತಾನೇ ರಮ್ಯನ ಬೆಂಗಳೂರೆಲ್ಲ ಸುತ್ತಾಡ್ದೆ, ಇದ್ದು ದುಡ್ಡೆಲ್ಲ ಖರ್ಚಾಯ್ತು. ನಾಳೆ ಶೋಭನ್ನ ಮೈಸೂರು ಕರ್ಕೊಂಡು ಹೋಗ್ಬೇಕಂತೆ. ಹೀಗೆ ಆದ್ರೆ ಏನೂ ಆಗಲ್ಲ. ಬೇಜಾರು ಮಾಡ್ಕೋಬೇಡ ಬಿಡು ಗುರು. ದುಡ್ಡಿಗೇನಾರು ಹೊಸ ಸ್ಕೆಚ್ ಹಾಕು. ದುಡ್ಡಿದ್ರೆ ಇಬ್ರೇನು 20 ಜನ ಹೆಂಡನ್ನು ಮೇಂಟೈನ್ ಮಾಡಬಹುದು. ಹಾಗಂತೀಯ ಹೂಗುರು? ನಿನ್ ತಲೆ ಓಡಿಸು, ದುಡ್ಡು ದುಡ್ಡು ತಾನಾಗಿ ಬರುತ್ತೆ. ಏನಾದ್ರು ಹೊಯ್ತಾ ಗುರು? ಏನ್ ಗುರು? ನಾನು ಶೋಭಾ ಮೈಸೂರು ಟ್ರಿಪ್ ನಿಂದ ವಾಪಸ್ ಬಂದ್ಮೇಲೆ ನಾವು ನಮ್ಮ ಹೊಸ ಬಿಸ್ನೆಸ್ ನ ಡಾಲರ್ಸ್ ಕಾಲೋನಿ ಸ್ಟಾರ್ಟ್ ಮಾಡ್ತೀವಿ. ಡಾಲರ್ಸ್ ಕಾಲೋನಿ? ಹಾಗಾದ್ರೆ ಅದು ದೊಡ್ಡ ಬಿಸ್ನೆಸ್ ಇರ್ಬೇಕು. ಏನ್ ಗುರು ಅದು ಬಿಸ್ನೆಸ್? ಅದು ದೊಡ್ಡ ಬಿಸ್ನೆಸ್, ನೀನು ಕೇಳ್ಬೇಡ, ಆಮೇಲೆ ಎಲ್ಲ ಹೇಳ್ತೀನಿ. ಹಸುವಾಗ್ತಿದ್ ಕಣ, ಪ್ರಾಣ ಹೋಗಿ ಮುಂಚೆ ಹೊರಟಿ ಹೋಗೋಣ, ನಡೆಯೋ ಅಲ್ಲೇ ಹೇಳಿ. ಚಿನ್ನ ಏನ್ರಿ ಹೊರ್ದಿನೇ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಕರ್ಕೊಂಡ್ಬಂದ್ಬಿಡ್ರಲ್ಲ. ಹಾಗಲ್ಲ ಕಣೆ, ಆ ಮೈಸೂರು ಯಾಕೋ ಸರಿ ಹೋಗ್ಲಿಲ್ಲ. ರೀ ಸುಮ್ನಿರ್ರಿ, ಒಂದ್ ವಾರ ಜಾಲಿಯಾಗಿ ಸುತ್ತಾಣ ಅಂತ ಹೇಳ್ದವ್ರು ಈಗ ಒಂದೇ ದಿನಕ್ಕೆ ನಿಮ್ ಗಾಡಿ ಪಂಚರ್ ಆಯ್ತಾ? ಲೇ ಇನ್ನೂ ಆಗಿಲ್ಲ, ನಾವು ಹೋಗಿದ್ರೆ ಖಂಡಿತ ಆಗಿರೋದು. ಶೋಭಾ ಈ ರೀತಿ ಟ್ರಿಪ್ ನಮ್ಮಂತ ಒಳ್ಳೆಯವ್ರಿಗೆಲ್ಲ ಕಣೆ. ಓ ನಿಮಗ್ ನೀವೇ ಒಳ್ಳೆಯವ್ರ ಅಂತ ಸರ್ಟಿಫಿಕೇಟ್ ಕೊಡ್ಕೊಳ್ತೀರಾ? ಹಂಗಂತ ಬೇರೆಯವ್ರು ಹೇಳ್ಬೇಕನ್ರಿ. ಬೇರೆಯವ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಕಣೆ, ನನ್ ಮೇಲೆ ನನ್ಗೆ ಅಷ್ಟು ನಂಬಿಕೆ. ಅಯ್ಯೋ ನೀವು ನಿಮ್ ಮಾತು ಸಾಕ್ಸ್ ಮಲ್ಕೊಳ್ರಿ. ಲೇ ಲೇ ಬಾರೇ ಇಲ್ಲಿ. ಲೇ ಶೋಭಾ, ಹೊಸದಾಗಿ ಮದುವೆಯಾಗಿರುವ ಗಂಡ ಹೆಂಡತಿಯರು ದಿನಾಂಕ 14/2/2010 ಬೆಳಿಗ್ಗೆ ನಡೆಯುವ ಪೂಜೆಯಲ್ಲಿ ಭಾಗವಹಿಸಿದರೆ ಅವರು 7-7 ಜನ್ಮಕ್ಕೂ ಜೊತೆಯಾಗಿರುವರು. ಹಾ ಎಂತ ಅದೃಷ್ಟ, ಇಂಥ ಚಾನ್ಸ್ ಬಿಡಬಾರ್ದು. ಜೇಮ್ಸ್ನ ಜೊತೆ ಕರ್ಕೊಂಡೋಗ್ಬೇಕು. ಹೇಳೋ ಏನ್ ಗುರು? ನಿನ್ನೆ ಡಾಲರ್ಸ್ ಕಾಲೋನಿಯಲ್ಲಿ ದೊಡ್ಡ ಬಿಸ್ನೆಸ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಯಾವ ಮನೇನು ಬಾಡಿಗೆ ತಗೊಳ್ದೆ ಈಗ ಇಲ್ಲಿ ಫುಟ್ಪಾತ್ ಅಲ್ಲಿ ಕೂರಿಸಿದ್ಯಲ್ಲ, ಇದ್ರ ಸರಿನಾ? ಲೋ ಯಾಕೋ 6 ಬಿಟ್ಕೊಂಡಂಗ ಆಡ್ತೀಯ, ಈಗ ಸ್ವಲ್ಪ ಹೇಳ್ತೀನಿ. ಸರಿ ಗುರು, ಅದು ಏನ್ ಹೇಳುವಂತವನಾಗು. ಹಾಗಾದ್ರೆ ಕೇಳುವಂತವನಾಗು ಶಿಷ್ಯ, ನಾವು ಏಷ್ಯಾದಲ್ಲಿ ಅತಿ ದೊಡ್ಡದಾದ ಕಂಪ್ಯೂಟರ್ ಬಿಸ್ನೆಸ್ ಶುರು ಮಾಡಲಿದ್ದೇವೆ. ಏನು ಕಂಪ್ಯೂಟರ್ ಬಿಸ್ನೆಸ್? ಅದು ಏಷ್ಯಾದಲ್ಲೇ ದೊಡ್ಡ ಗುರು. ಕಲೆಕ್ಷನ್ ಆದ್ 100,000 ಕಳಿಬೇಡ, ಅದು ಅಲ್ಲದೆ ಕಂಪ್ಯೂಟರ್ ಬಿಸ್ನೆಸ್ಗೆ 100,000 ಸಾಲಲ್ಲ. ಸುಮ್ನೆ ಏನೇನು ಹೇಳ್ಬೇಡುವ, ಇದಕ್ಕೆ ಬಂಡವಾಳ ನಾವಾಗ್ತಿಲ್ಲ. ಹೌದಾ? ಮತ್ತೆ ಯಾರು ಆಗ್ತಾರೆ ಗುರು? ನಿಮ್ಮಪ್ಪ ಬಾಯಿ ಮುಚ್ಕೊಂಡು ಬೇಡ, ನಾವ್ ಯಾವತ್ತಾದ್ರೂ ಯಾವ ಬಿಸ್ನೆಸ್ ಆದ್ರೂ ಬಂಡವಾಳ ಹಾಕಿದೇವೇನೋ? ಓ ಅದು ಇದೆ ಅಲ್ವಾ, ಮುಂದೆ ಹೇಳು ಗುರು. ನೋಡಿ ಪಾಂಡು, ನಾವು ಏಷ್ಯಾದಲ್ಲೇ ದೊಡ್ಡ ಕಂಪ್ಯೂಟರ್ ಬಿಸ್ನೆಸ್ ಶುರು ಮಾಡ್ತಿದೀವಿ ಅಂತ ಈ ಜನಕ್ಕೆಲ್ಲ ತಿಳಿಸ್ಬೇಕು. 100,000 3 ನಮ್ಮಲ್ಲಿಟ್ರೆ 100,000 ಡಾಲರ್ ಕೊಡ್ತೀವಿ. ಅಲ್ಲ ದನ ನಂತರ ಅಂತ. ಬಿಲ್ ಗೇಟ್ ಹೆಸರು ಕೇಳಿದೀಯಾ? ಅದೇನಪ್ಪ ಕಂಪ್ಯೂಟರ್ ಬಿಸ್ನೆಸ್ ಮಾಡು ಅಂತಾನೆ? ಅವನ್ ಕೈ ಕೆಳಗಡೆ ಈ ಬಿಸ್ನೆಸ್ ನಡೀತಾ ಇದ್ದು. ಅರ್ಥ ಆಯ್ತಾ? ಅಂದ್ರೆ ನಾವು ದುಡ್ಡು ತಗೋತೀವಿ, ಅವನು ವಾಪಸ್ ಕೊಡ್ತಾನೆ. ಶಿಷ್ಯ ಅಂದ್ರೆ ನೀನು ನೋಡು, ಯಾರ ಹತ್ರನು ಕ್ಯಾಶ್ ತಗೋಬೇಡ, ಚೆಕ್ ಕೊಡ್ಲಿ ಸಾಕು, ಅಂದ್ರೆ ಅವ್ರಿಗೆಲ್ಲ ನಂಬಿಕೆ ಬರುತ್ತೆ. ಅಂದ್ರೆ ಹಿಂಗೆ ಚೆಕ್ ನ ನಿನ್ ಹೆಸರಿಗೆ ಬರೀ ಕೇಳಲ್ಲ ಗುರು. ಏಕೆ? ನಾನು ಹೊರಗಡೆ ಓಡಾಡ್ಕೊಂಡಿರೋದು ನಿಂಗಿಷ್ಟ ಅಲ್ವಾ? ಓ ಈಗ ಒಳಗಡೆ ಹೋಗುವಂತದ್ದು ಏನು ಮಾಡೇ ಇಲ್ವನು? ಏನದು? ಏನಿಲ್ಲ, ಯಾರ ಹೆಸರಿಗೆ ಚೆಕ್ ತಗೊಳ್ಳೋದು ಅಂತ, ನಂಗಂತೂ ಹೆಸರೇ ಇಲ್ಲ. ಹೌದಾ? ಲೋ ಹೆದರೋಬೇಡ, ನಿನ್ನ ಹೆಸರಿಗೆ ತಗೊಳ್ಳೋದು ಬೇಡ. ಆ ಗುಗ್ಗು ಕೃಷ್ಣ ಇರೋದ್ಯಾಕೆ?
ಅವನಿಗೆ 500 ಕೊಟ್ಟು ಕೊಡಿಸಿ ಅವನ ಹೆಸರಿಗೆ ಒಂದು ಹೊಸ ಅಕೌಂಟ್ ಓಪನ್ ಮಾಡಿಬಿಡು. ಅವನ ಹೆಸರಿಗೆ ಚೆಕ್ ಎಲ್ಲ ಡೆಪಾಸಿಟ್ ಆಗಲಿ. ಅವನಿಂದ ಬ್ಲಾಂಕ್ ಚೆಕ್ ತಗೊಳ್ಳೋದು ಮರಿಬೇಡ. ಬಾ ತಲೆನೇ ತಲೆ ಗುರು ಹೊಗಳಿ ಸಾಕು. ಈಗ ಈ ಏರಿಯಾದಲ್ಲಿ ಯಾವ್ಯಾವ ಬಕರಗಳಿದಾವೆ ಅಂತ ಪಟ್ಟಿ ಮಾಡು. ನಾವು ಒಂದು ಸೂಪರ್ ಲೆಟರ್ ಅಲ್ಲಿ ನಮ್ಮ ಬಿಸ್ನೆಸ್ ವಿವರ ಎಲ್ಲ ಇನ್ವೆಸ್ಟ್ಮೆಂಟ್ ಟೈಪ್ ಮಾಡಿ ಕಳ್ಸೋಣ. ಅಲ್ಲಿಗೆ ನಮ್ಮ ಇನ್ವೆಸ್ಟ್ಮೆಂಟ್ ಮುಗಿಯುತ್ತೆ, ಕೆಲಸ ಮುಗಿಯುತ್ತೆ. ಒಂದ್ ಕೆಲಸ ಮಾಡು, ನೀನು ಆ ಕಾಕಾ ಹೋಟ್ಲಲ್ಲಿ ಕಾಫಿ ಕುಡಿತಾ ಕೂತಿರು, ನಾನು ಹಿಂಗ್ ಹೋಗಿ ಹಂಗ್ ಬಂದ್ಬಿಡ್ತೀನಿ. ಹೊಸದಾಗಿ ಮದುವೆ ಆಗಿರುವ ಗಂಡ ಹೆಂಡತಿಯರು ದಿನಾಂಕ 14/2/2010 ಬೆಳಗ್ಗೆ 10-12 ಒಳಗೆ ನಡೆಯುವ ಸಾಮೂಹಿಕ ಪೂಜೆಗೆ ಬಂದರೆ ಅವರು 7 ಜನ್ಮಕ್ಕೂ ಜೊತೆ ಜೊತೆಯಾಗಿರುವರು. ಅಬ್ಬ ಎಂತ ಅದೃಷ್ಟ, ಜೇಮ್ಸ್ ನ ಕರ್ಕೊಂಡು ನಾನು ನಾಳೆ ಅಲ್ಲಿಗೆ ಹೋಗ್ಲೇಬೇಕು. ಆಮೇಲೆ ನಾವಿಬ್ರು 7 ಜನ್ಮಕ್ಕೂ ಗಂಡ ಹೆಂಡತಿ ಆಗಿರ್ಬೋದು. ರೀ ರೀ, ಓ ನೀವಿಲ್ಲಿದ್ದೀರಾ ರೀ? ನಾಳೆ ಬೆಳಿಗ್ಗೆ ಫ್ರೀ ಮಾಡ್ಕೊಳ್ರಿ, ಎಲ್ಲೋ ಹೋಗೋದಿದೆ ಪ್ಲೀಸ್. ಅಯ್ಯೋ ನನಗೆ ಎಮರ್ಜೆನ್ಸಿ ಮೀಟಿಂಗ್ ಇದೆ ಕಣೆ, ನಾಳೆ ಬರಕ್ ಸಾಧ್ಯನೇ ಇಲ್ಲ. ಅದೆಲ್ಲ ಗೊತ್ತಿಲ್ಲ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಕೃಷ್ಣನ್ ಟೆಂಪಲ್ ಬಂದೇ ಬರ್ತೀರಾ. ಏನು ದೇವಸ್ಥಾನ? ಆ ದೇವಸ್ಥಾನದಲ್ಲಿ ನಾಳೆ ಬೆಳಿಗ್ಗೆ ಒಂದು ದೊಡ್ಡ ಪೂಜೆ ಇದೆ, ಅದಕ್ಕೆ ನೀವು ಬರ್ಬೇಕು. ಏನಾದ್ರೂ ತಪ್ಪಿಸ್ಕೊಂಡ್ರೆ ಬಂದೇ ಬರ್ತೀನಿ ಬಿಡೆ. ನಾಳೆ ತಾನೆ ನಿನಗೋಸ್ಕರ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ರಾಯ್ತು. ಲೋ ಪಾಂಡು, ಏನು ಮಾಡ್ದೀಗ? ಶೋಭಾ ಮನೆಗೆ ಹೋಗಕ್ ಹೆದರಿಕೆ ಆಗ್ತಿದ್ಯಲ್ಲೋ. ಯಾಕೋ ಹೆದರ್ತೀಯ, ಯಾವಾಗ್ಲೂ ಅಲ್ಲೇ ತಾನೆ ಮಧ್ಯಾಹ್ನದ ಊಟ. ಅಯ್ಯೋ ಇಲ್ಲಿ ಮನೆ ಹತ್ಕೊಂಡು ಉರಿದಿರ್ಬೇಕಾದ್ರೆ ಇವನಿಗೆ ಊಟ ತಿಂದೆ. ಲೋ ಈಗ್ಲೇ ರಮ್ಯಾ ನಾಳೆ ದೇವಸ್ಥಾನದ ವಿಶೇಷ ಪೂಜೆಗೆ ಬರ್ಲೇಬೇಕು ಅಂತ ಆರ್ಡರ್ ಮಾಡ್ಬಿಟ್ಟಿದ್ದಾಳೆ. ಇನ್ನು ಅದೇ ಟೈಮಿಗೆ ಇವಳು ಕಳೆದ್ಬಿಟ್ರೆ ಏನೋ ಗತಿ. ಏನ್ ಮಾಡೋದಪ್ಪ, ಆ ದೇವ್ರೇ ಗತಿ. ಲೋ ಏನೋ ಮಾಡ್ಲಿ, ಒಬ್ಬಳ ಜೊತೆ ಇರುವಾಗ ಇನ್ನೊಬ್ಬಳು ನೋಡ್ಬಿಟ್ರೆ ಏನು ಮಾಡುದು ಗುರು? ಈಗ ಏನಂದ್ರು ಏನೂ ಪ್ರಯೋಜನ ಇಲ್ಲ, ಇಬ್ಬಿಬ್ರು ಮುಗಿಯಾಗ ಮುಂಚೆನೆ ಅದನ್ನೆಲ್ಲ ಯೋಚನೆ ಮಾಡ್ಬೇಕಿತ್ತು. ಹಾಕ್ತೀನಿ ನೋಡ ನಾನೇ. ಅಲ್ಲ ಏನಾದ್ರೂ ಪ್ಲಾನ್ ಹೇಳ್ತೇನೆ ಅನ್ಕೊಂಡ್ರೆ ಈ ರೀತಿ ಮಾತಾಡ್ತೀಯಾ? ಹಂಗಲ್ಲ ಗುರು, ದಿನ ಬೆಳಗಾದ್ರೆ ಬೆಂಗಳೂರು ಮಂಡ್ಯ ಅಂತ ಅಲ್ಲಿಂದ ಇಲ್ಲಿಗೆ ಓಡಾಡೋದು, ರಾತ್ರಿ ಆದ್ರೆ ಯಾವ್ದೋ ಒಂದ್ ಕಡೆ ಮಲಗೋದು, ನಿನಗೆ ದೊಡ್ಡ ಹಿಂಸೆ ಅನಿಸ್ತಿಲ್ಲ ಗುರು? ಈಗ್ಲೇ ನಾನು ಏನ್ ಮಾಡ್ಬೇಕಂತ ತೋರಿಸ್ದೆ, ಬಾಂಡ್ಲೇಲಿ ಬೇಯ್ತಿರ್ಬೇಕಾದ್ರೆ ನೀನ್ ಎತ್ತಿ ಬೆಂಕಿ ಹಾಕ್ತಿಯಲ್ಲೋ. ಸಾರಿ ಗುರು, ನೀನ್ ಇಷ್ಟೊಂದು ಫೀಲಿಂಗ್ ಅಲ್ಲಿ ಇರ್ತೀಯ ಅಂತ ಗೊತ್ತಿರ್ಲಿಲ್ಲ. ನಡಿ ಈಗ ಎಲ್ಲ ಸರಿ ಹೋಗುತ್ತೆ, ಆ ದೇವ್ರಿದ್ದಾನೆ. ಸರಿ ನಡಿ. ಯಾವಾಗ ಬರ್ತಿರೋ ಅಂತ ಕಾಯ್ತಾ ಇದ್ದೆ. ತುಂಬಾ ಸುಸ್ತಾಗಿರೋ ಹಾಗಿದ್ದೀರಲ್ರಿ, ಆರಾಮಾಗಿ ಕುತ್ಕೊಂಡು ಟಿವಿ ನೋಡ್ತಾ ಇರಿ. ನಿಮ್ಗೋಸ್ಕರ ಬಿಸಿ ಬಿಸಿ ಕಾಫಿ ಮಾಡಿ ತಂದು ಕೊಡ್ತೀನಿ, ಆಯ್ತಾ? ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆಯಲ್ಲ. ಅಂತದ್ದೇನು ಇಲ್ಲ ಕಣೆ. ಅದಿರ್ಲಿ, ಏನ್ ಇವತ್ತು ಇಷ್ಟೊಂದು ಉಪಚಾರ ಮಾಡ್ತಿದ್ದೀರಾ, ಏನ್ ವಿಷಯ? ಅದು ಏನಪ್ಪ ಅಂದ್ರೆ. ಪರವಾಗಿಲ್ಲ ಹೇಳೆ, ನೀನ್ ಇಷ್ಟ ತಾಜಾ ಮಾಡ್ದಾಗ್ಲಿ ಅನ್ಕೊಂಡೆ, ಏನೋ ವಿಷಯ ಇದೆ ಅಂತ ಹೇಳಿ ಹೇಳಿ, ನನ್ನೇನ್ ಬೇಜಾರ ಮಾಡ್ಕೊಳ್ಳಲ್ಲ ರೀ. ಅದು ನೀವು ನಾಳೆ ಬೆಳಗ್ಗೆ ಸಂಜೆ ನಗರ ದೇವಸ್ಥಾನಕ್ಕೆ ನಿನ್ನನ್ ಕರ್ಕೊಂಡು ಹೋಗ್ಬೇಕು ಅಷ್ಟೇ ತಾನೆ. ನಿಮ್ಗೆ ಹೇಗ್ ಗೊತ್ತಾಯ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಂತ? ಅದು ಹಾಗೆ ಬರ್ತೀನಿ ಬಿಡು, ಇಲ್ದಿದ್ರೆ ನೀನ್ ಬಿಡಲ್ಲ ಅಂತ ನಂಗ್ ಗೊತ್ತು. ಯು ಆರ್ ಮೈ ಸ್ವೀಟ್ ಹಸ್ಬೆಂಡ್. ನಾನೇವರೆಗೂ ಅಷ್ಟೇ. ಏನಂದ್ರಿ? ಏನಿಲ್ಲ, ನೀನ್ ನನ್ನ ಸ್ವೀಟ್ ವೈಫ್ ಅಲ್ವಾ, ಬರ್ತೀನಿ ಅಂದೆ. ಪೂಜೆ ಎಲ್ಲ ಮುದ್ದೆ ಹೋದ್ರು, ಎಲ್ರು ಹೊಟ್ಟೋದ್ರು. ಏನಿದೆ ಜೇಮ್ಸ್, ಇಷ್ಟೊತ್ತಾದ್ರು ಬರ್ಲೇ ಇಲ್ವಲ್ಲ? ಏನ್ರಿ ಇಷ್ಟು ಲೇಟಾಗಿ ಬರ್ತೀರಲ್ಲ, ಪೂಜೆ ಎಲ್ಲ ಮುಗ್ದೋಯ್ತು. ಸಾರಿ ಕಣೆ, ನನ್ ಬರ್ತೀರಾನ ಲೇಟ್ ಆಯ್ತು, ನನ್ ಗೊತ್ತು. ಏನಪ್ಪ ಅಂದ್ರೆ ಸಿಚುವೇಶನ್ ಏನಂದ್ರೆ, ನಮ್ ರಾಮು ಹಾಸ್ಪಿಟಲ್ ಇದ್ದಾನೆ, ಸೀರಿಯಸ್ ಆಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಏನ್ರಿ ಯಾರು, ಸ್ವಲ್ಪ ಸರಿಯಾಗಿ ಹೇಳ್ರಿ. ನನ್ ಪಾರ್ಟ್ನರ್ ರಾಮುಗೆ ಆಕ್ಸಿಡೆಂಟ್ ಆಯ್ತು ಕಣೆ. ಹೌದಾ? ಹೌದು ಕಣೆ,
ಅದಕ್ಕೆ ಲೇಟ್ ಆಯ್ತು. ಆಸ್ಪತ್ರೆಗೆ ಹೋಗಿ ಅವನ್ನ ಅಡ್ಮಿಟ್ ಮಾಡಿ ಬರೋಕೆ ಇಷ್ಟೊತ್ತಾಯ್ತು. ನೀವ್ ಹೇಳ್ತಾ ಪಾಂಡು ಗುರು, ನೀನ್ ಎಲ್ಲಿದ್ಯಾ? ನಾನು ಎಲ್ಲೆಲ್ಲೋ. ಪಾಂಡು ನೀನಿಲ್ಲಿ ಸಿನಿಮಾಗೆ ಹೋಗ್ಲಿಲ್ವಾ? ಸಿನಿಮಾ ಮನೆ ಹಾಳಾಯ್ತು. ನಿನ್ ಬಿಸ್ನೆಸ್ ಪಾರ್ಟ್ನರ್ ರಾಮು ಇದ್ರಲ್ಲ, ಅವರು ಈಗ ತಾನೇ ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರೋದು ಅಂತ ನನಗೆ ಫೋನ್ ಬಂತು. ಬೆಳಿಗ್ಗೆ ತಾನೇ ನೋಡ್ಕೊಂಡ್ ಬಂದಿದ್ದೀನಿ ನಾನು. ಪಾಂಡು ಇಂತಹ ವಿಷಯದಲ್ಲಿ ತಮಾಷೆ ಮಾಡಬಾರ್ದು. ಅಯ್ಯೋ ತಮಾಷೆ ಅಲ್ಲ ಗುರು, ಅವಳು ಸ್ಪಾಟ್ ಅಲ್ಲೇ ಹೊರಟೋದ್ಲು. ಅವಳು ಅಂದ್ರೆ ಯಾರು? ಅವಳು ಅವಳು ಅಂದ್ರೆ ಅದೇ ಬಾಕಾರಿ ಹೆಂಡತಿ. ನಿನ್ ಖಂಡಿತ ತಲೆ ಕೆಟ್ಟಿದೆ. ಆಗ್ಲಿಂದ ಏನೇನು ಬಡಬಡಿಸ್ತಾ ಇದೆಯಾ? ಸತ್ಯ ಹಾಗೆ ಗುರು, ಹೇಳಿದ್ರೆ ಬಡಬಡಿಕೆ ಅಂತ ಅನ್ಸುತ್ತೆ. ನಿನ್ ಪಾರ್ಟ್ನರ್ ರಾಮು ನಿಜವಾಗ್ಲು ನಮ್ಮನ್ನೆಲ್ಲ ಬಿಟ್ಟು ಹೊರಟೇ ಹೋದ್ರು. ರೈಲ್ವೆ ಸ್ಟೇಷನ್ ಎಷ್ಟಾಯ್ತಪ್ಪ? ಆಗ್ಲೇ ಹೇಳಿದೆ ಇಲ್ಲ, 120 ರೂಪಾಯಿ. ಸರಿ ಪಾಂಡು, ಅರೆ ನಿಲ್ರಿ, ಚಿಲ್ಲರೆನ್ನ ಕೊಡ್ಲಿಲ್ಲ, ಸರಿ ಹೋಯ್ತಾ? ಹಲೋ ಪಾಂಡು, ಏನು ಇದು? ರೈಲ್ವೆ ಸ್ಟೇಷನ್ ಗುರು. ಅದು ನನಗೂ ಕಾಣ್ತಿದೆ, ಆದ್ರೆ ಇಲ್ಲ ಕರ್ಕೊಂಡ್ ಬಂದೆ. ರಮ್ಯಾ ಆಸ್ಪತ್ರೆಯಲ್ಲಿ ಇದ್ದಾಳೆ, ಅವಳು ಬಾಡಿ ಆಸ್ಪತ್ರೆಯಲ್ಲಿ ಇದೆ ಅಂತ ಹೇಳಿ ಕರ್ಕೊಂಡ್ ಬಂದೆ. ಅದು ಸುಳ್ಳು ಹೇಳಿದೆ ಗುರು. ಸುಳ್ಳ ಅಂದ್ರೆ ರಮ್ಯಾ ಆಕ್ಸಿಡೆಂಟ್ ಅಲ್ಲಿ ಸತ್ತಿಲ್ವಾ? ಲೋ ಆಸ್ಪತ್ರೆಗೆ ಬಾ, ರಮ್ಯಾ ಸತ್ತೋದ್ ಅಂತ ಹೇಳಿ ಕರ್ಕೊಂಡ್ ಬಂದಿಲ್ಲೋ? ನಿನ್ ತಲೆಗಿಲ್ಲ ಏನಾದ್ರು ಕೆಟ್ಟೋಗಿದ್ದೇನು? ಅಯ್ಯೋ ನನ್ ತಲೆಗಿಲ್ಲ ಏನು ಕೆಟ್ಟಿಲ್ಲ ಗುರು, ನಾನೇನಾದ್ರೂ ಅರ್ಜೆಂಟ್ ಆಗಿ ನಿನ್ನ ಅಲ್ಲಿಂದ ಕರ್ಕೊಂಡ್ ಬರಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿನ್ ಗತಿ ಅಷ್ಟೇ. ಲೋ ನನಗೇನು ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳ ಮರಯ್ಯ. ನೋಡು ಗುರು, ರಮ್ಯನ್ ಮದ್ವೆ ಆಗಿರೋದು ಶೋಭನ್ಗೆ, ಶೋಭನ್ ಮದ್ವೆ ಆಗಿರೋದು ರಮ್ಯನ್ಗೆ, ಹಾಗೋ ಇಬ್ರಿಗೂ ಗೊತ್ತಾಗ್ಬಿಟ್ಟಿದೆ ಗುರು. ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಇಬ್ರು ನಿನ್ನ ದೇವಸ್ಥಾನಕ್ಕೆ ಬರ್ಕ್ ಹೇಳಿರೋದು. ಅದು ಅವರಿಬ್ರಿಗೂ ಕ್ಲಿಯರ್ ಆಗಿ ಗೊತ್ತಾಗೋದ್ರೆ ಆಮೇಲೆ ನಿನ್ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನಿನ್ ಗತಿ ಅಷ್ಟೇ. ಓ ಹೌದಲ್ಲ, ಅದೆಲ್ಲ ತಡಿ, ರೈಲ್ವೆ ಸ್ಟೇಷನ್ಗೆ ಯಾಕೆ ಕರ್ಕೊಂಡ್ ಬಂದೆ? ಗುರು ಮೊದಲು ಈ ಊರಿಂದ ಜಾಗ ಖಾಲಿ ಮಾಡೋಣ. ರಮ್ಯಾ ಶೋಭಾ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಪೊಲೀಸರು ನಮ್ನ ಹುಡುಕ್ತಾ ಇದಾರೆ. ಇದೇ ಊರಲ್ಲಿದ್ರೆ ನಮ್ ಚುಟಿ ಗ್ಯಾರಂಟಿ. ಅದಕ್ಕೆ ಈ ಊರ್ ಬಿಟ್ಟು ಕಾಶಿಗೋ ರಾಮೇಶ್ವರಕ್ಕೋ ಹೊರಟೋಗೋಣ ಅಂತೀಯಾ? ಅದೆಲ್ಲ ಬೇಡ ಗುರು, ನಮ್ಗಿನ್ನೂ ಅಷ್ಟು ವಯಸ್ಸಾಗಿಲ್ಲ. ಬಾಂಬೆಗೋ ಡೆಲ್ಲಿಗೋ ಹೋಗೋಣ. ನಡಿ ಬಾಂಬೆಗೆ ಹೋಗೋಣ. ಸರಿ ನಡಿ. ಟಿಕೆಟು? ಟಿಕೆಟ್ ತಗೊಂಡಿದ್ದೀನಿ ಗುರು. ನಡಿ ತಗೊಂಡ್ಬಿಟ್ಟಿದ್ದೀಯಾ? ಎಲ್ಲ ಪ್ಲಾನ್ ಹಾಕೊಂಡು ನನಗೆ ಹೇಳ್ತಿದ್ಯಾ? ಹೌದು ಗುರು, ಟಿಕೆಟ್ ರೆಡಿ ಇದೆ. ಓಕೆನಾ ಗುರು? ಸರಿ ನಡಿ. ಇಲ್ಲಿ ಜಿಬ್ರಿ ಕೈಯಲ್ಲಿ ಸಿಕ್ಕಿದ್ರೆ ಚಟ್ನಿ ಆಗೋ ಬದಲು ಬಾಂಬೆಗೆ ಹೋಗಿ ಕತ್ರಿನಾ ಕೈ ಮೀಟ್ ಮಾಡೋಣ.